ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಮೋದಿ ಕೇರ್ ಕನ್ಸಲ್ಟೆಂಟ್ ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಬುಧವಾರ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬುಧವಾರ ಪ್ರತಿ ಬುಧವಾರ ನಮ್ಮ ಹೊಚ್ಚ ಹೊಸ ಕನ್ಸಲ್ಟೆಂಟ್ಗಳಿಗೆ ಸಹಾಯ ಆಗ್ಲಿ ಅಂತ ಹೇಳ್ತಾ ಮೋದಿ ಕೇರ್ನ ವೆಲ್ನೆಸ್ ಪ್ರಾಡಕ್ಟ್ಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಕನೆಕ್ಟ್ ಆಗ್ತಿರ್ತೀವಿ. ಸೊ ಇವತ್ತು ಕೂಡ ನಮ್ಮ ಉದ್ದೇಶ ನಿಮಗೋಸ್ಕರ ವಿಶೇಷವಾಗಿ ಈ ಒಂದು ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಹಂತ ಹಂತವಾಗಿ ತಿಳ್ಕೋಬೇಕು ಅಂತ ಹೇಳಿ ಮೊದಲನೇ ವಾರ ಫೌಂಡೇಶನ್ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡ್ತೀವಿ. ಎರಡನೇ ವಾರ ಮತ್ತಷ್ಟು ಕ್ಯಾಟಗರಿಗಳನ್ನ ಆಡ್ ಮಾಡ್ತೀವಿ. ಸೊ ಈ ರೀತಿ ಮೋದಿ ಕೇರ್ನ ವೆಲ್ನೆಸ್ ಪ್ರಾಡಕ್ಟ್ಗಳನ್ನ 36 ಪ್ರಾಡಕ್ಟ್ಗಳನ್ನ ಡಿವೈಡ್ ಮಾಡಿ ಹಂತ ಹಂತವಾಗಿ ಕಲಿಯೋದಕ್ಕೆ ಹೊಸ ಹೊಸ ಕನ್ಸಲ್ಟೆಂಟ್ಗಳಿಗೆ ಸಹಾಯ ಆಗ್ಲಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ ಅನ್ನ ನಾವು ಕಂಡಕ್ಟ್ ಮಾಡ್ತಿರ್ತೀವಿ. ನಿಮ್ಮೆಲ್ಲರಿಗೂ ಮತ್ತೊಂದ್ಸಲ ಸ್ವಾಗತ ಬಯಸ್ತಾ, ಇನ್ಯಾರಾದ್ರೂ ನೀವು ಕನೆಕ್ಟ್ ಮಾಡಿಲ್ಲ ನಿಮ್ಮ ಸ್ನೇಹಿತರನ್ನ ಅಥವಾ ನಿಮ್ಮ ನ್ಯೂ ಜಾಯಿನಿ ಕನ್ಸಲ್ಟೆಂಟ್ಗಳನ್ನ ಅಂತ ಹೇಳಿದ್ರೆ, ದಯವಿಟ್ಟು ಲಿಂಕ್ ಅನ್ನ ಯೂಟ್ಯೂಬ್ ಲಿಂಕ್ ಆಗಿರ್ಬೋದು ಅಥವಾ ಜೂಮ್ ಲಿಂಕ್ ಆಗಿರ್ಬೋದು, ಯಾವ್ದಾದ್ರು ಲಿಂಕ್ ಅನ್ನ ದಯವಿಟ್ಟು ಶೇರ್ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಯಾರೆಲ್ಲ ಇಷ್ಟ ಪಡ್ತಾರೆ ಅಥವಾ ಬೇಕಾಗಿದೆ ಅವರನ್ನ ಕನೆಕ್ಟ್ ಮಾಡಿಸಿ. ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ನೀವು ಈ ಕೆಲಸ ಮಾಡಬಹುದು. ಹಾಗಾದ್ರೆ ಚರ್ಚೆ ಮಾಡೋಣ ಇವತ್ತು. ವಿಶೇಷವಾಗಿ ನಾವು ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಒಬ್ಬ ಮನುಷ್ಯನ ದೇಹಕ್ಕೆ ಮೂಲಭೂತ ಪೋಷಕಾಂಶಗಳು ಅಂದ್ರೆ ಏನ್ ತಗೋಬೇಕಾಗತ್ತೆ, ಮೂಲಭೂತ ಪೋಷಕಾಂಶ ಫಂಡಮೆಂಟಲ್ ನ್ಯೂಟ್ರಿಯಂಟ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಫೌಂಡೇಶನ್ಸ್ ಅಥವಾ ಫೌಂಡೇಶನ್ ನಮ್ಮ ದೇಹಕ್ಕೆ ಬೇಕಾದ ಫೌಂಡೇಶನ್ ಸಪ್ಲಿಮೆಂಟ್ಸ್ ಏನು ಅಂತ ತಿಳ್ಕೊಳ್ತೀವಿ. ಸೊ ನೀವೆಲ್ಲ ತಯಾರಿದ್ರೆ ಸ್ನೇಹಿತರೆ, ಹಾಗಾದ್ರೆ ಒಂದ್ಸಲ ನೀವೆಲ್ಲ ಚಾಟ್ ಅಲ್ಲಿ ಬರೀರಿ ನೀವು ರೆಡಿ ಇದ್ದೀರಾ ಅಂತ. ಸೊ ಸ್ವಲ್ಪ ಸಿದ್ಧರಾಗಿ ಹಾಗೂ ಎಲ್ಲೇ ಇದ್ರೂ ಕೂಡ ಒಂದಷ್ಟು ಸಮಯವನ್ನ ಇದಕ್ಕೆ ಮೀಸಲಿಡಿ. ಒಂದು 30-40 ನಿಮಿಷಗಳ ಕಾಲ ನಿಮ್ಮ ಏಕಾಗ್ರತೆ ಮತ್ತಷ್ಟು ಜ್ಞಾನಾರ್ಜನೆಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ನಿಮ್ಮ ಶ್ರೀಕಾಂತ್, ರೀಜನಲ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್, ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತೀನಿ. ಹಾಗಾದ್ರೆ ತಡ ಮಾಡದಿರಾ, ನಮ್ಮ ಉದ್ದೇಶ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಗೆ ಸಪ್ಲಿಮೆಂಟೇಷನ್ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ನ್ಯೂಟ್ರಿಷನ್ ನ ಅವಸರ ಏನಿದೆ ಇವತ್ತು, ಯಾವ ಪ್ರಾಡಕ್ಟ್ಗಳನ್ನ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಗೆ ಸಹಾಯ ಆಗತ್ತೆ. ಸೊ ಹಂತ ಹಂತವಾಗಿ ನಾವು ಮಾತಾಡ್ತೀವಿ ಇಲ್ಲಿ. ಬನ್ನಿ, ವೆಲ್ಕಮ್ ಟು ಮೋದಿ ಕೇರ್ ಪ್ರಾಡಕ್ಟ್ ಟ್ರೈನಿಂಗ್ ಸೆಷನ್. ಸೊ ಮೊದಲನೇ ಬುಧವಾರ, ಮೊದಲನೇ ಬುಧವಾರದಲ್ಲಿ ನಾವೆಲ್ಲರಿಗೂ ಕೂಡ ಒಂದೊಂದು ಪ್ರಶ್ನೆಯನ್ನ ಕೇಳ್ತಾ ಇರ್ತೀವಿ. ಸೊ ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ನಾನು ಯಾವಾಗೂ ಎಲ್ಲಾ ಸ್ನೇಹಿತರಿಗೂ ಕೇಳ್ತಾ ಇರ್ತೀನಿ, ಸೊ ನೀವು ನಿಜವಾಗ್ಲೂ ಆರೋಗ್ಯದ ಬಗ್ಗೆ ನಿಮ್ಮ ಜೀವನದಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೀರಾ, ಕೊಡ್ತಾ ಇದ್ದೀರಾ, ಪ್ರತಿ ದಿವಸ ಇದು ನಡೀತಾ ಇದೆಯಾ? ಸೊ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಾ? ನಾನು ಈ ಪ್ರಶ್ನೆಯನ್ನ ನಿಮಗೆ ಬಿಡ್ತೀನಿ, ನೀವು ಆತ್ಮ ಸಾಕ್ಷಿಯಾಗಿ ನೀವು ನಿಮಗೆ ಉತ್ತರವನ್ನ ಕೊಟ್ಕೊಳ್ಳಿ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲ ತುಂಬಾ ಬುದ್ಧಿಜೀವಿಗಳು, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ಮೂಲ ಉದ್ದೇಶ ಚೆನ್ನಾಗಿ ಹಣ ಸಂಪಾದನೆ ಮಾಡಿದ್ರೆ, ಸಂಪತ್ತನ್ನ ಗಳಿಸಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಮನೋಭಾವನೆಯನ್ನ ಹೊಂದಿರುವಂತಹ ವ್ಯಕ್ತಿಗಳು. ಕರೆಕ್ಟಾ? ಹಣ ಸಂಪಾದನೆ ಮಾಡಿದ್ರೆ, ಸಂಪತ್ತು ಗಳಿಸ್ಕೊಂಡ್ರೆ, ದುಡ್ಡು ಮಾಡಿದ್ರೆ, ಆಸ್ತಿಯನ್ನ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಹೊಂದಿರುವಂತಹ ಪರ್ಸನ್ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ನಾವು. ಸೊ ಜಸ್ಟ್ ಇದೆಲ್ಲ ನಿಮಗೂ ಕೂಡ ವರ್ತಿಸುತ್ತೆ, ನಮಗೂ ಕೂಡ ವರ್ತಿಸುತ್ತೆ. ಬಟ್ ಆದ್ರೆ ಒಂದು ಇಲ್ಲಿ ಯೋಚನೆ ಮಾಡಬೇಕಾದ ವಿಷಯ ಸ್ನೇಹಿತರೆ, ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ದುಡಿತಾ ಇದ್ದೀರಾ, ಒಳ್ಳೇದು. ಹಣ ಮಾಡಬೇಕು, ಒಳ್ಳೇದು. ಹಣದ ಅವಶ್ಯಕತೆ ಇದೆ, ಒಳ್ಳೇದು. ಸಂಪತ್ತು ಗಳಿಸ್ಕೋಬೇಕು, ಒಳ್ಳೇದು. ಬಟ್ ಒಂದು ವಿಷಯ, ನಮ್ಮ ದೇಹದ ಆರೋಗ್ಯದ ಸಂಪತ್ತನ್ನ ನಾವು ಪಡ್ಕೊಳ್ತೀರಾ, ನಿದ್ರೆಯ ಬಗ್ಗೆ ಯೋಚನೆ ಮಾಡದೆ, ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡದೆ, ತಿನ್ನುವ ಕಾಯಿ ಪಲ್ಯಗಳ ಬಗ್ಗೆ ಯೋಚನೆ ಮಾಡದೆ, ತಿನ್ನುವ ಆಹಾರದ ಒಂದು ಒಳ್ಳೆಯ ಆರೋಗ್ಯ ಪದ್ಧತಿಯ ಬಗ್ಗೆ ಯೋಚನೆ ಮಾಡದೆ ಎಷ್ಟೆಲ್ಲಾ ಗಳಿಸಿದ್ರೂ ಕೂಡ ಒಂದು ಸ್ಟೇಜ್ ಅಲ್ಲಿ ಬಂದು ನಾವು ನಿಲ್ಲೇಬೇಕಾಗತ್ತೆ. ಒಂದೊಂದು ಸ್ಟೇಜ್ ಅಂತೂ ಡೇಂಜರಸ್ ಆಗಿರುತ್ತೆ. ಎಂತ ಸ್ಟೇಜ್ ಬರುತ್ತೆ ಅಂದ್ರೆ, ನಾವ್ ಇದುವರೆಗೂ ಕೂಡಿಟ್ಟಿರುವಂತಹ ದುಡ್ಡು, ನಾವು ಗಳಿಸ್ದಂತಹ ಆಸ್ತಿ ಮಾರ್ಕೊಂಡ್ರು ಕೂಡ ನಮ್ಗೆ ಬರೋ ರೋಗಗಳನ್ನ ನಾವು ವಾಸಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅದರ ಟ್ರೀಟ್ಮೆಂಟ್ ವೆಚ್ಚಕ್ಕೆ, ಅದರ ಡಯಾಗ್ನೋಸಿಸ್ಗೆ ಸಾಕಾಗಲ್ಲ. ಅರ್ಥ ಮಾಡ್ಕೊಂಡ್ರ ಸ್ನೇಹಿತರೆ, ಎನರ್ಜಿ ಇದ್ದಾಗ, ವಯಸ್ಸಲ್ಲಿದ್ದಾಗ ದುಡಿತೀವಿ, ದುಡಿಬೇಕು, ದುಡಿಲೇಬೇಕು. ಬಟ್
ಸಣ್ಣ ಪರಿಕಲ್ಪನೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ದುಡಿಯುವುದರ ಜೊತೆಗೆ ಒಂದಷ್ಟು ನಮ್ಮ ಪ್ರಾಮುಖ್ಯತೆ ನಿಜವಾಗ್ಲೂ ನಾವು ಕೊಡ್ಲೇಬೇಕು. ಪ್ರತಿನಿತ್ಯ ನಾವು ತಿಳ್ಕೊಳ್ಲೇಬೇಕು ನಮ್ಮ ದೈಹಿಕ ಕ್ಷಮತೆ ಕರೆಕ್ಟ್ ಆಗಿದೆಯಾ. ರುದ್ರಾಚಾರ್ಯವರೇ, ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿಬೇಕು ಅಂದ್ರೆ ಕಾಲು ಕೈ ಗಟ್ಟಿಯಾಗಿರಬೇಕು, ಮಾಂಸಖಂಡ ಸ್ನಾಯುಬಲ ಖಂಡಬಲ ಇವೆಲ್ಲ ಚೆನ್ನಾಗಿರಬೇಕು, ಮಾನಸಿಕವಾಗಿ ಸದೃಢತೆ ಇರಬೇಕು, ಮೆಂಟಲಿ ಚೆನ್ನಾಗಿ ಯೋಚನೆ ಮಾಡೋದಕ್ಕೆ ಕ್ಲವರ್ ಆಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮಾನಸಿಕ ಸದೃಢತೆ ನಮಗೆ ಬೇಕು, ಜ್ಞಾಪಕ ಶಕ್ತಿ ಬೇಕು, ಏಕಾಗ್ರತೆ ಬೇಕು, ಒಂದು ಉತ್ಸಾಹದಿಂದ ಮಿಡಿಯುವಂತಹ ಮನಸ್ಸು ಬೇಕಾಗುತ್ತೆ. ಮಾನಸಿಕವಾಗಿ ಕೂಡ ನಾವು ಸದೃಢರಾಗಿರಬೇಕು, ಸಾಮಾಜಿಕ ಕಳಕಳಿಯಿಂದ ಬದುಕಬೇಕು, ರೋಗ ಮುಕ್ತ ಜೀವನ ಮಾಡಬೇಕು ಅನ್ನುವಂತಹ ಸಂಕಲ್ಪ ನಮ್ಮದಾಗಿದ್ರೆ ಮಾತ್ರ ನಾವು ದಿಟ್ಟವಾದ ಹೆಜ್ಜೆ ಆರೋಗ್ಯದ ಕಡೆ ಇಡಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಗಳಿಸ್ಕೊಂಡವರು ಮಾತ್ರ ಆರೋಗ್ಯವಂತ ವ್ಯಕ್ತಿಗಳು ಅಂತ ಕರಿತೀವಿ. ಅನುಪಮಾ ರವಿಯವರೇ ಕೇಳಿಸ್ಕೊಳ್ಳಿ, ಈ ನಾಲ್ಕು ಅಂಶಗಳು, ಬರೀ ರೋಗ ಇಲ್ಲದ ಕಾರಣಕ್ಕೆ ನಿಮ್ಮನ್ನ ನಾನು ಆರೋಗ್ಯವಂತ ವ್ಯಕ್ತಿ ಅಂತ ಕರೆಯಕ್ಕಾಗಲ್ಲ. ಸೊ ಒಂದು ಲೈನಲ್ಲಿ ಹೇಳ್ತೀನಿ, ನೀವೆಲ್ಲವೂ ಇದ್ದು ಸಮಾಜದ ಬಗ್ಗೆ ಒಂದಷ್ಟು ಕಾಳಜಿ ಇಲ್ಲ, ಜನ ಜಾಗೃತಿ ಇಲ್ಲ, ಜನರ ಜೊತೆ ಬೆರೆಯುವ ಒಂದು ಮನೋಭಾವನೆ ಇಲ್ಲ, ನಾವು ಅಂಗವಿಕಲರು. ಈ ಮನೋಭಾವನೆ ಇಲ್ಲ ಅಂದ್ರೂ ಕೂಡ ನಾವು ಅಂಗವಿಕಲರು. ದೈಹಿಕ ಕ್ಷಮತೆ ಚೆನ್ನಾಗಿದೆ, ಮಾನಸಿಕವಾಗಿ ಅಸ್ವಸ್ಥತೆ ಹೊಂದಿದೀವಿ. ಸೊ ಯಾವ ರೀತಿ ಒತ್ತಡವನ್ನ ನಿಭಾಯಿಸಬೇಕು, ಕೋಪ ತಾಪಗಳನ್ನ ಯಾವ ರೀತಿ ತಡಿಬೇಕು, ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅಲ್ಲೂ ಕೂಡ ನಾವು ಅಂಗವಿಕಲರು. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ದೀಪಕ್ ಕುಲಾಳವ್ರೆ ಏನ್ ಹೇಳ್ತಾ ಇದ್ದೀನಿ, ಇವೆಲ್ಲವೂ ಸಂಪೂರ್ಣವಾಗಿ ನಾವು ಯೋಚನೆ ಮಾಡಿ ನಾವು ಡಿಸೈಡ್ ಮಾಡಬೇಕು ಯಾವ ಪರಿಸ್ಥಿತಿಯಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂತ. ಸೊ ಬರೀ ರೋಗಗಳಿಲ್ಲದ ಮಾತ್ರಕ್ಕೆ ಆರೋಗ್ಯವಂತ ವ್ಯಕ್ತಿ ಎನ್ನುವಂತಹ ಒಂದು ಪರಿಕಲ್ಪನೆ ನಮ್ಮ ಜನಗಳಲ್ಲಿದೆ, ಅದನ್ನ ಒಡೆದೋಡಿಸ್ಬೇಕು. ಅದು ಬರೀ ಸರಿಯಲ್ಲ, ರೋಗ ಮುಕ್ತ ಜೀವನ ಒಂದೇ ಅಲ್ಲ ನಮ್ಮ ಗುರಿ ಆಗ್ಬೇಕಾಗಿರೋದು. ಪ್ರತಿನಿತ್ಯ ನಮ್ಮ ದೈಹಿಕ ಚಟುವಟಿಕೆಗಳನ್ನ ಕೊಟ್ಟು ಅದಕ್ಕೆ ಬೇಕಾದ ಒಂದು ಸದೃಢತೆ, ಒಂದು ಸ್ಟ್ಯಾಮಿನಾ, ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ತೀವಿ, ಮೆಂಟಲ್ ಫಿಟ್ನೆಸ್ ಅಂತ ಹೇಳ್ತೀವಿ, ಸಾಮಾಜಿಕ ಸೋಷಿಯಲ್ ವೆಲ್ಬೀಯಿಂಗ್, ಸಮಾಜದ ಬಗ್ಗೆ ಒಂದಿಷ್ಟು ಕಾಳಜಿ, ಅದರ ಜೊತೆಗೆ ರೋಗ ಮುಕ್ತ ಜೀವನ ಮಾಡುವ ಮನೋಭಾವನೆ ಇದ್ರೆ ಇವರನ್ನ ನಾವು ಹೆಲ್ದಿ ಪರ್ಸನ್ ಅಥವಾ ಹೆಲ್ತ್ ಅಂತ ಕರಿತೀವಿ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಪೋಸ್ಟ್ ಮಾಡಿ, ಹಾಗೂ ದಯವಿಟ್ಟು ಚಾಟ್ ಅಲ್ಲಿ ಬರೀರಿ ನೀವೇನ್ ಅನ್ಕೊಂತೀರಾ ಇದ್ರ ಬಗ್ಗೆ. ಸೊ ಬಹುಶಃ ಸ್ನೇಹಿತರೆ ನಾನ್ ನಿಮಗೆ ಚಾಟ್ ಅಲ್ಲಿ ಎನೇಬಲ್ ಮಾಡಿಲ್ಲ ಅನ್ಸುತ್ತೆ, ಚಾಟ್ ಅನ್ನ ಎನೇಬಲ್ ಮಾಡ್ತೀನಿ. ಸೊ ದಟ್ ನನಗೂ ಕೂಡ ತುಂಬಾ ಸುಲಭ ಆಗತ್ತೆ. ಎಸ್, ಇವಾಗ ನೀವು ಚಾಟ್ ಅಲ್ಲಿ ಬರೀಬಹುದು, ನಾನ್ ನಿಮ್ಮನ್ನ ಎನೇಬಲ್ ಮಾಡಿದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಪೋಸ್ಟ್ ಮಾಡ್ತಾ ಹೋಗಿ. ಏನ್ ಹೇಳ್ತಾ ಇದ್ದೀವಿ, 100% ಟ್ರೂ ಅಂತ ದೀಕ್ಷಿತ್ ಅವ್ರು ಆಗ್ತಾ ಇದ್ದಾರೆ. ಸೊ ಈ ನಾಲ್ಕು ಕ್ರೈಟೀರಿಯಾ ನಾವು ಫುಲ್ಫಿಲ್ ಮಾಡ್ಬೇಕು. ಹಾಗಾದ್ರೆ ವಾಸ್ತವ ಏನು ಚೇತನ ಅವರೇ, ವಾಸ್ತವ ಏನು ಅಂದ್ರೆ ನಮ್ಮ ಜೀವನ ಶೈಲಿ ಹದಗೆಟ್ಟಿದೆ, ಆಹಾರ ಪದ್ಧತಿ ಸರಿ ಇಲ್ಲ, ಸರಿಯಾದ ವಿಶ್ರಾಂತಿ ಇಲ್ಲ, ಸರಿಯಾದ ವ್ಯಾಯಾಮ ಇಲ್ಲ, ಮಂದಗತಿಯ ರಕ್ತ ಚಲಾವಣೆ, ಅಧಿಕ ರಕ್ತದ ಒತ್ತಡ, ಮಾನಸಿಕ ಅಸ್ವಸ್ಥತೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಕೆಲಸ ಮಾಡೋದಕ್ಕೆ ಬೇಕಾದ ಊರ್ಜಾ ಶಕ್ತಿ ಸಾಮರ್ಥ್ಯಗಳು ತುಂಬಾ ಕಡಿಮೆ ಇದೆ. ಅಂಡ್ ಎಲ್ಲದಕ್ಕೂ ಸುರೇಖ ಅವರೇ, ಎಲ್ಲದಕ್ಕೂ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಮಾನಸಿಕವಾಗಿ ಪಾಸಿಟಿವಿಟಿನೇ ಇಲ್ಲ ಚಂದ್ರಶೇಖರ್ ಅವರೇ. ಏನು ಕಷ್ಟ ಕಾರ್ಪಣ್ಯಗಳು ಬರುತ್ತೆ, ಪ್ರತಿ ದಿವಸ ಒಂದು ಚಾಲೆಂಜಸ್ ಬರ್ತಾ ಹೋಗುತ್ತೆ, ಕಷ್ಟಗಳು ಬರುತ್ತೆ, ಕಾರ್ಪಣ್ಯಗಳು ಬರುತ್ತೆ. ಸೊ ಎದುರು ಕೂತ್ಕೊಳ್ಳೋದು, ಆಂಗ್ಸೈಟಿ, ತಳಮಳ, ಭಯ ಬೀಳೋದು, ಸುಮ್ನೆ ಅನ್ನೆಸರಿ ನಾವು ಟೆನ್ಷನ್ ಅನ್ನ ತಂದ್ಕೊಳ್ಳೋದು, ಈ ರೀತಿ ಯಾವ ವ್ಯಕ್ತಿಗಳು ಅನುಭವಿಸ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ. ನಮ್ಮ ರೋಗಗಳಿಗೆ ಮೂಲ ಕಾರಣ ಒತ್ತಡವನ್ನ ನಿಭಾಯಿಸಲು ಸಾಧ್ಯವಾಗದ ವ್ಯಕ್ತಿಗಳು ಅತಿ ಶೀಘ್ರವಾಗಿ ಈ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಮಹಾವೀರವರೇ, ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್,
ಎರಡನೇದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆಯಿಂದ ಜೀವನ ಶೈಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು. ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕರಿತೀವಿ ಬಸಯ್ಯ ಅವರೇ. ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದ್ರೆ ಯಾವುದೋ ವೈರಸ್ಸು ಬ್ಯಾಕ್ಟೀರಿಯಾದಿಂದ ಬರೋದಲ್ಲ ರಮಣಿ ಸುಧೀರವರೇ, ವೈರಸ್ಸು ಬ್ಯಾಕ್ಟೀರಿಯಾದಿಂದ ಬರೋದಲ್ಲ ಈ ಕಾಯಿಲೆ. ನಿನ್ನ ದೇಹದಲ್ಲಿ ನೀನೇ ತಯಾರು ಮಾಡಿಕೊಳ್ಳುವಂತಹ ಕಾಯಿಲೆ. ಯಾಕೆ ಅಂದ್ರೆ ನಿನ್ನ ಜೀವನ ಶೈಲಿಯಲ್ಲಿ ಉಂಟಾದಂತಹ ವ್ಯತ್ಯಯಗಳು. ವ್ಯತ್ಯಯಗಳು ಅಂದ್ರೆ ಏನು? ನೀನು ತಿನ್ನುವ ಆಹಾರದಲ್ಲಿ ವೆರೈಟಿ ಇಲ್ಲ, ಕ್ವಾಲಿಟಿ ಇಲ್ಲ, ಬಿಳಿ ಆಹಾರ ಪದಾರ್ಥಗಳಿಗೆ ಮಾರು ಹೋಗಿದೀಯ. ಬಿಳಿ ವಿಷಯವನ್ನ ನಾವು ನೋಡ್ತಾ ಇದ್ದೀವಿ, ಹಾಲು, ಪ್ರೋಸೆಸ್ಡ್ ಮಿಲ್ಕ್, ಪ್ರೋಸೆಸ್ಡ್ ಮಿಲ್ಕ್, ಬಿಳಿ ಬಿಳಿ ಉಪ್ಪು, ಅತಿಯಾದ ಉಪ್ಪಿನ ಸೇವನೆ, ಅತಿಯಾದ ಬಿಳಿ ಸಕ್ಕರೆಯ ಸೇವನೆ. ಎಲ್ಲಿ ನೋಡಿದ್ರು ಪಾಲಿಶ್ಡ್ ರೈಸ್ ಅನ್ನ ಬಳಸುವಂತದ್ದು, ಎಲ್ಲಿ ನೋಡಿದ್ರು ಮೈದಾ ಬಳಕೆ ಜಾಸ್ತಿ ಆಗ್ತಾ ಇದೆ. ವಾಣಿ ಹನುಮಂತವರೇ, ಮನೆಯಲ್ಲಿ ಗಮನಿಸಿ ನೋಡಿ, ವೇಸ್ಟ್ ಥಿಂಗ್ಸ್ ಅನ್ನೋದಕ್ಕಿಂತ ಈ ಅಂಶಗಳನ್ನ ನಾವು ಹೆಚ್ಚಾಗಿ ನಾವು ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀವಿ, ಏನೇ ತಯಾರು ಮಾಡ್ಬೇಕಾದ್ರೂ ಆಹಾರದಲ್ಲಿ 5 ಪದಾರ್ಥಗಳು ನಾವು ಜಾಸ್ತಿ. ಬಿಸ್ಕೆಟ್ ನೋಡಿ, ಬಿಸ್ಕೆಟ್, ಬ್ರೆಡ್, ಬನ್ನ್, ಮೈದಾ ಹಿಟ್ಟು, ಚಪಾತಿ ಮೈದಾ ಹಿಟ್ಟು, ಬಿಳಿ ಪಾಲಿಶ್ ಮಾಡಿರೋ ರೈಸು, ಬಿಳಿ ಉಪ್ಪು ಜಾಸ್ತಿ ಬಳಸುವುದು, ಬಿಳಿ ಸಕ್ಕರೆ. ಈ ಬಿಳಿ ವಿಷ ಅಥವಾ ವೈಟ್ ಪಾಯ್ಸನ್ ಅಂತಲೂ ನಾವು ಕರಿತೀವಿ. ವೆರೈಟಿ ಒಂದು ಕಡೆ ಕಡಿಮೆ ಆದ್ರೆ ಇನ್ನೊಂದು ಕಡೆ ವೈಟ್ ಪಾಯ್ಸನ್ ಇದೆ, ಇನ್ನೊಂದು ಕಡೆ ಎಕ್ಸೆಸಿವ್ ಆಗಿ ನಾವು ಜಂಕ್ ಫುಡ್ ಅನ್ನ ಸೇವನೆ ಮಾಡೋದು, ಕ್ವಾಲಿಟಿ ಇಲ್ಲ, ಊಟದಲ್ಲಿ ಗುಣಮಟ್ಟ ಇಲ್ಲ. ಪ್ರತಿಯೊಂದನ್ನ ಪ್ರೋಸೆಸ್ ಮಾಡ್ತೀವಿ, ಪಾಲಿಶ್ ಮಾಡ್ತೀವಿ, ರಿಫೈನ್ ಮಾಡ್ತೀವಿ, ಕುದಿಸ್ತೀವಿ. ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಸರಿ ಇಲ್ಲ, ಬೆಳೆ ಬೆಳೆಯುವ ಪದ್ಧತಿ ನಶಿಸಿ ಹೋಗ್ತಾ ಇದೆ, ಸಾವಯವ ಮಾದರಿ ಕಡಿಮೆ ಆಗ್ತಾ ಇದೆ, ತುಂಬಾ ಕಡಿಮೆ ಇದೆ. ಕಡಿಮೆ ಪ್ರಮಾಣದಲ್ಲಿ ಸಾವಯವ ಮಾದರಿಯಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ, ತುಂಬಾ ಕಡಿಮೆ ಇದೆ. ಇಷ್ಟೆಲ್ಲ ಇಟ್ಕೊಂಡ್ರೆ ಏಕಧಾನ್ಯ ಆಹಾರ ಪದ್ಧತಿ, ಒಂದೇ ಊಟ, ಒಂದೇ ಧಾನ್ಯ, ಅತಿಯಾದ ಧಾನ್ಯ, ಅದೇ ಧಾನ್ಯವನ್ನ ಬಳಸುವುದು ಎಲ್ಲ ರೀತಿಯಲ್ಲೂ ಕೂಡ. ಇನ್ನ ಈ ಈ ಪೋಷಕಹೀನ ಅಂತ ನಾವ್ ಯಾಕೆ ಕರಿತೀವಿ? ಯಾಕಿವತ್ತು ಗೋಪಿನಾಥರೇ 55% ಹೆಣ್ಮಕ್ಳಲ್ಲಿ ರಕ್ತಹೀನತೆ ಕಾಡುತ್ತೆ, ಐರನ್ ಕೊರತೆ, ತಿನ್ನುವ ಊಟದಲ್ಲಿ ಕಬ್ಬಿಣದ ಅಂಶ ಕಡಿಮೆ, ಮೂಳೆಗಳ ಸಾಂದ್ರತೆಗೆ ಬೇಕಾದ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ, ಖನಿಜ ಲವಣಗಳು ದೇಹಕ್ಕೆ ಏನ್ ಬೇಕು ಅದು ಸೇರ್ತಾ ಇಲ್ಲ, ಗುಣಮಟ್ಟ ಒಂದು ಕಡೆ ಆಗೋದು ಕಡಿಮೆ ಆಗ್ತಾ ಇರೋದ್ರಿಂದ ಪ್ರೋಟೀನ್ ಇವತ್ತು ನಮ್ಮ ಊಟದಲ್ಲಿ ಸಿಗ್ತಾ ಇಲ್ಲ, ನಮ್ಮ ದೇಹದಲ್ಲಿ ಕುಂಠಿತ ಬೆಳವಣಿಗೆ ನೋಡ್ತಾ ಇದ್ದೀವಿ, ಮಕ್ಕಳ ಅನಾರೋಗ್ಯಕ್ಕೆ ಯಾಕೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ, ಊಟದಲ್ಲಿ ಬಲ ಇಲ್ಲ. ಎಲ್ಲದಕ್ಕೂ ಮೂಲ ಮಣ್ಣಲ್ಲೇ ಬಲ ಇಲ್ಲ ಇವತ್ತು. ಏನ್ ಮಹಾವೀರವ್ರೆ, ಬೆಳೆಗಳನ್ನ ಬೆಳೆಯುವ ಮಣ್ಣಲ್ಲೇ ಇವತ್ತು ಬಲ ಇಲ್ಲ, ಫೋರ್ಸ್ ಮಾಡ್ತಾ ಇದ್ದೀವಿ. ಹೆಂಗೆ ಅಂದ್ರೆ ಮಣ್ಣನ್ನ ನಾವು ಫೋರ್ಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಸಮಸ್ಯೆಗಳಿರಬೇಕಾದ್ರೆ ಮನುಷ್ಯನಿಗೆ ಎಲ್ಲಿಂದ ಪೋಷಣೆ ಆಗ್ತದೆ, ಪೋಷಕಾಂಶ ಸಿಗ್ತದೆ? ಇವತ್ತು ಮನುಷ್ಯನಿಗೆ ಪೋಷಣೆ ಪೋಷಕಾಂಶಗಳಿಲ್ಲ ಅಂದ್ರೆ ಅಂದು ಒಂದು ನಾವ್ ಹೆಂಗಾಗ್ತೀವಿ ಅಂತ ಹೇಳಿದ್ರೆ ಬದುಕಿದ ಶವಗಳಿದ್ದ ಹಾಗೆ ಬದುಕಬೇಕಾಗತ್ತೆ ಸ್ನೇಹಿತರೆ. ಸಿಂಪಲ್ ಆಗಿ ಮತ್ತೆ ಹೇಳ್ತೀನಿ, ಬದುಕಿದ ಸುಮ್ನೆ ಬದುಕ್ತಾ ಇದ್ದೀವಿ, ಉಸಿರಾಟ ಮಾಡ್ತಿರುವಂತಹ ಶವಗಳಷ್ಟೇ ನಾವು. ಉಸಿರಾಟ ಮಾಡ್ತಿರುವಂತಹ ಶವಗಳ ಒಂದು ಮಾದರಿಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಸೊ ಇದು ವಾಸ್ತವ, ಯಾಕೆಂದ್ರೆ ತಿಳ್ಕೊಳ್ಳೇಬೇಕು ಮುಂದಿನ ದಿನಗಳಲ್ಲಿ ಇದರ ಪ್ರಮಾಣ ಪರಿಮಾಣ ಜಾಸ್ತಿ ಆಗತ್ತೆ, ಇದರ ಇಂಪ್ಯಾಕ್ಟ್ ಜಾಸ್ತಿ ಆಗತ್ತೆ, ಎಫೆಕ್ಟ್ ಜಾಸ್ತಿ ಆಗತ್ತೆ. ಸೊ ಇವತ್ತು ಮನುಷ್ಯನ ದೇಹಕ್ಕೆ ಏನ್ ಸೇರ್ಬೇಕು? ಇವತ್ತು 65-70% ಮನುಷ್ಯನ ದೇಹ ನೀರಿಂದ ಆಗಿರೋದು, ನೀರು ಸಹ ಇವತ್ತು ದೇಹದ ಪ್ರಮಾಣದಲ್ಲಿ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಡಿಹೈಡ್ರೇಷನ್ ಆಗ್ತೀವಿ, ನೀರಿನ ಅಂಶ, ನಾರಿನ ಅಂಶ ಕೊರತೆ, ಡೈಜೆಷನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಯಾಕೆ ಸ್ಟೋನ್ ಫಾರ್ಮೇಶನ್ ಆಯಿತು? ನೀರು ಸರಿಯಾಗಿ ಕುಡಿಬೇಕಿತ್ತಲ್ಲ. ಯಾಕೆ ಜೀರ್ಣಕ್ರಿಯೆಗಳು ವ್ಯತ್ಯಯ ಉಂಟಾಗ್ತಾ ಇದೆ? ನೀರಿನ ಅಂಶ ನಾರಿನ ಅಂಶ ಸರಿಯಾಗಿ ಸೇವಿಸಬೇಕಲ್ವಾ? ಯಾಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ? ಕಾಯಿ ಪಲ್ಯಗಳನ್ನ ಸೇವನೆ ಮಾಡೋದೇ ಬಿಟ್ಟಿದ್ದೀವಿ, ಹಸಿ ತರಕಾರಿಗಳು ಪ್ರಮಾಣ ಕಡಿಮೆ, ಅವೈಲಬಿಲಿಟಿ ಕಡಿಮೆ, ಇವೆಲ್ಲವುಗಳ ಕಾರಣ ಇವತ್ತು ನಮ್ಮ ಕಾಯಿಲೆಗಳು. ಗಮನಿಸ್ ನೋಡಿ, ಅಂಡರ್ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶಗಳ ಕೊರತೆಯಿಂದ ಕೆಲವು ಬರ್ತಾ ಇದ್ರೆ, ಕೆಲವು ಪೋಷಕಾಂಶಗಳನ್ನ ಅತಿಯಾಗಿ ಸೇವನೆ ಮಾಡಬೇಡಿ ಅಂತೀವಿ, ಅದನ್ನ ಸೇವನೆ ಮಾಡ್ಬಿಟ್ಟು ಕಾಯಿಲೆ ತಂದ್ಕೊಡೋದು. ಉದಾಹರಣೆಗೆ ಕೊಬ್ಬಿನ ಅಂಶ, ಕೊಬ್ಬಿನ ಅಂಶವನ್ನ ಕಡಿಮೆ ತಗೊಳ್ಳಿ ಅಂತೀವಿ, ಅದು ಎಲ್ಲಾ ಕಡೆನೂ ಚಲಾವಣೆ ಜಾಸ್ತಿ ಇದೆ. ನಾರಿನ ಅಂಶ ನೀರಿನ ಅಂಶ ಪ್ರೋಟೀನ್ಗಳನ್ನ ಜಾಸ್ತಿ ಸೇವನೆ ಮಾಡಿ ಅಂತ ಹೇಳ್ತೀವಿ,
ಅದನ್ನ ಕಡಿಮೆ ಮಾಡ್ತೀವಿ. ಎಲ್ಲಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ ನಿಂಗನಗೌಡ ದೇಸಿಗೌಡರೇ? ರೋಗ ನಿರೋಧಕ ಶಕ್ತಿ ಡೆವಲಪ್ಮೆಂಟ್ ಆಗೋದಿಕ್ಕೆ ನಾವು ದೇಹದ ಒಳಗಡೆ ವಿಟಮಿನ್ಗಳನ್ನ ಚಲಾವಣೆಯಲ್ಲಿ ಇಟ್ಕೊಂಡ್ರೆ ಅಲ್ವಾ ನಮ್ಮ ರೋಗ ನಿರೋಧಕ ಶಕ್ತಿ ಕೆಲಸ ಮಾಡೋದು? ಸುಮ್ ಸುಮ್ನೆ ಬರುತ್ತ? ಸುಮ್ ಸುಮ್ನೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇವತ್ತು ಸೈನಿಕರನ್ನ ಮಾರುತಿ ಉಡಾಂಡಿಯವರೇ, ಸೈನಿಕರನ್ನ ಗಡಿಯಲ್ಲಿ ಅವ್ರಿಗೆ ಆಯುಧಗಳು ಕೊಡದಿರ ನಿಲ್ಸ್ಬಿಟ್ರೆ ಯುದ್ಧ ಮಾಡಕ್ಕಾಗ್ತದ? ಆಯುಧಗಳು ಬೇಕು ತಾನೆ. ಸೊ ಸೈನಿಕರು ಬೇಕು, ಸೈನಿಕರಿಗೆ ಆಯುಧಗಳು ಬೇಕು. ಆಯುಧಗಳು ವಿಟಮಿನ್ಗಳನ್ನು ನಾವು ಕಳಿಸಿದಾಗ ಮಾತ್ರ ದೇಹದ ರಕ್ಷಣಾ ವ್ಯವಸ್ಥೆ ಆಯುಧಗಳನ್ನ ವಿಟಮಿನ್ ಅನ್ನು ಆಯುಧಗಳನ್ನ ಬಳಸ್ಕೊಂಡು ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತದೆ, ರೆಸಿಸ್ಟೆನ್ಸ್ ಪವರ್ ಅನ್ನ ತುಂಬುತ್ತದೆ. ಇದಿಲ್ಲ ಅಂದ್ರೆ ಯಾವ ರೀತಿ ಫೇಸ್ ಮಾಡ್ತೀರಾ? ಇದೆಲ್ಲದರ ಕಟ್ಟಿಟ್ಟ ಬುತ್ತಿ, ಇಮ್ಯುನಿಟಿ ಡ್ರಾಪ್ ಆಗೋದು, ಹಲವಾರು ಕಾಯಿಲೆಗಳ ಸಮಸ್ಯೆ, ಮೂಳೆ ಸವತ, ಗಂಟು ನೋವು ಸಮಸ್ಯೆ, ಥೈರಾಯ್ಡ್ ಸಮಸ್ಯೆಗಳು, ಎಲ್ಲ ಮೂಲಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಮೂಲ ಈ ಒಂದು ಒಂದಷ್ಟು ಕಾರಣಗಳನ್ನ ಹೇಳಿದೆ. ಎಸ್ಪೆಷಲಿ ದೇಹಕ್ಕೆ ಬೇಕಾದ ಒಂದು ಎಕ್ಸಸೈಸ್ ನ ಪ್ರಮಾಣ ಕಡಿಮೆ, ಎರಡನೇದು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ವಿಶ್ರಾಂತಿ ಇಲ್ಲದೆ ಇರೋದು, ಅಸಮತೋಲನ ಆಹಾರ ಹಾಗೂ ನಕಾರಾತ್ಮಕ ಆಲೋಚನೆಗಳು ಗರೀಬ್ ಸಾಬೋರೆ, ನೆಗೆಟಿವ್ ಮೆಂಟಲ್ ಆಟಿಟ್ಯೂಡ್, ಏನ್ ಹೇಳಿದ್ರು ಕೂಡ ಎಲ್ಲದ್ರಲ್ಲೂ ಉಲ್ಟಾನೆ ಮಾತಾಡೋದು, ಆಲೋಚನೆಗಳೆಲ್ಲ ಉಲ್ಟಾನೆ. ಒಂದು ಒಂದು ವಿಷಯ ತಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆ ಏನೇ ಇಲ್ಲ, ಎಲ್ಲ ಉಲ್ಟಾ ತಗೊಳ್ಳೋದು. ಓ ನನಗೆ ಹಂಗಾಗತ್ತೆ ಆಗತ್ತೆ. ನೆಗೆಟಿವ್ ವ್ಯವಸ್ಥೆ ಮಾಡಿದ್ರೆ ನೆಗೆಟಿವ್ ಆಗತ್ತೆ, ಪಾಸಿಟಿವ್ ಆಗಿ ಅನ್ಕೊಂಡ್ರೆ ನೆಗೆಟಿವ್ ಆಗೋದು ಕೂಡ ಪಾಸಿಟಿವ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ. ಎಲ್ಲ ಓಡ್ತಾ ಇದ್ದೀವಿ, ತುಂಬಾ ಎಲ್ಲರೂ ಬ್ಯುಸಿ, ಎಲ್ಲರಿಗೂ ಕೆಲಸಗಳಿದೆ, ಎಲ್ಲ ಬ್ಯುಸಿ. ಆ ಬ್ಯುಸಿ ಬ್ಯುಸಿ ಬ್ಯುಸಿ, ಇವತ್ತು ಬ್ಯುಸಿ ಇದ್ದೀರಾ, ಸೊ ಇವತ್ತೇನೋ ನೀವು ಬ್ಯುಸಿ ಇದ್ದೀರಾ, ಒಂದು ಟೈಮ್ ಬರುತ್ತೆ ಫೋರ್ಸ್ಫುಲಿ ನೀವು ಬ್ಯುಸಿ ಅನ್ನೋದನ್ನ ನಿಲ್ಸ್ಬಿಟ್ಟು ರೆಸ್ಟ್ ಮಾಡ್ಬೇಕಾಗತ್ತೆ ಮನೆಯಲ್ಲಿ. ಏನೋ ಇವತ್ತು ಸರ್ ಟೈಮ್ ಇಲ್ಲ ನಿದ್ದೆ ಮಾಡೋದಕ್ಕೆ ಅಂತ ಹೇಳಿದ್ರೆ, ಒಂದು ಟೈಮ್ ಬರುತ್ತೆ ಬಾಡಿ ಫೋರ್ಸ್ಫುಲಿ ತನಗೆ ತಾನೇ ನಿದ್ದೆ ಮಾಡೋದಕ್ಕೆ ಒಂದು ಟೈಮ್ ಕೇಳುತ್ತೆ. ಅದು ಟೈಮ್ ಕೇಳೋದಕ್ಕೆ ನೀವು ಅವಕಾಶ ಕೊಟ್ರೆ ಆಮೇಲೆ ನಮಗೆ ಇನ್ನೊಂದು ಅವಕಾಶ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ಏನ್ ಬಸಯ್ಯ ಅವ್ರೆ, ಅರ್ಥ ಆಯ್ತಾ ನಾನು ಹೇಳಿದ್ದು? ಇವತ್ತೇ ನೀವು ನೀವಾಗೆ ಅನ್ಕೊಂಡು ಅದಕ್ಕೇನ್ ಬೇಕೋ, ಏನೋ ಪೋಷಣೆ, ಪೋಷಕಾಂಶ, ನಿದ್ರೆ, ಇವೆಲ್ಲ ಕರೆಕ್ಟ್ ಆಗಿ ಪ್ರತಿನಿತ್ಯ ಎಷ್ಟೆಷ್ಟು ಬೇಕೋ ಕೊಟ್ಟುಬಿಟ್ರೆ ಅದು ಫೋರ್ಸ್ಫುಲ್ಲಿ ನಿಮ್ಮನ್ನ ಏನು ಕೇಳಲ್ಲ, ಒತ್ತಾಯ ಮಾಡಲ್ಲ. ಅದು ಒತ್ತಾಯ ಮಾಡೋ ದಿನ ಬಂತು ಅಂದ್ರೆ ನೀವು ಒತ್ತಾಯ ಮಾಡೋದಕ್ಕೆ ನೀವಿರಲ್ಲ, ಮುಂದಿನ ಹೆಜ್ಜೆ ತಗೊಳ್ಳೋದಕ್ಕೆ ನಾವಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದು ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ದೇಹದ ತೂಕ, ನಿಮ್ಮ ಮನಸ್ಸಿನ ಆರೋಗ್ಯ, ನಿಮ್ಮ ನಿತ್ಯ ಚಟುವಟಿಕೆಗಳನ್ನ ಕಾರ್ಯನಿರ್ವಹಿಸುವುದಕ್ಕೆ ಬೇಕಾದ ತಾಕತ್ತು, ಶಕ್ತಿ, ಯುಕ್ತಿ, ಆಲೋಚನೆ, ಸಕಾರಾತ್ಮಕ ಮನೋಭಾವನೆ, ಪ್ರತಿನಿತ್ಯ ಒಂದಷ್ಟು ಏನು ನಿಮ್ಮ ದೇಹಕ್ಕೆ ಪೋಷಣೆ ಮಾಡೋದಕ್ಕೆ, ನಿಮ್ಮ ಖರ್ಚಲ್ಲಿ ನೀವೇನು ಗಳಿಸ್ತೀರಾ, ಸಾರಿ ನಿಮ್ಮ ಸಂಬಳದಲ್ಲಿ, ನಿಮ್ಮ ಒಂದು ಅರ್ನಿಂಗ್ ಅಲ್ಲಿ ಒಂದಷ್ಟು ರೂಪಾಯಿಗಳನ್ನ ದಯವಿಟ್ಟು ಎತ್ತಿಡಿ. ಒಂದು ಎರಡು ಹಣ್ಣುಗಳನ್ನ ಕೊಂಡುಕೊಂಡು ತಿನ್ನೋದಕ್ಕೆ ಖರ್ಚು ಮಾಡಿ. ಒಂದು ಎರಡು ಹಣ್ಣುಗಳು ನಿಮಗೋಸ್ಕರ ಒಂದಷ್ಟು ಎರಡು ಹಣ್ಣುಗಳನ್ನ ಖರ್ಚು ಮಾಡೋದಕ್ಕೆ, ಒಂದೆರಡು ಬಾದಾಮಿ ಕಾಳನ್ನ ತಿನ್ನೋದಕ್ಕೆ ಎತ್ತಿಡಿ, ಒಂದೆರಡು ಖರ್ಜೂರ ತಿನ್ನೋದಕ್ಕೆ ಎತ್ತಿಡಿ. ಒಂದಷ್ಟು ಸಮಯವನ್ನ ನಿಮ್ಮ ದೇಹಕ್ಕೋಸ್ಕರ, ವಿಶ್ರಾಂತಿಗೋಸ್ಕರ ಎತ್ತಿಡಿ. ಒಂದಷ್ಟು ಸಮಯ ನಿಮ್ಮ ದೇಹಕ್ಕೆ ಬೇಕಾದ ಚಟುವಟಿಕೆ, ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೆ ಎತ್ತಿಡಿ. ಇವೆಲ್ಲ ಸೇರಿಸಿ ಆಮೇಲೆ ಪ್ರಾಡಕ್ಟ್ ಮಿರಾಕಲ್ಗಳು ಮಾಡ್ತದೆ ನಿಂಗನಗೌಡ ಅವರೇ. ಬರೀ ಪ್ರಾಡಕ್ಟ್ಗಳು ಮೆಡಿಸಿನ್ಗಳು ನಿಮಗೆ ನೆಪ ಅಷ್ಟೇ, ಒಂದು 30% 40% ಅದು ಸಹಾಯಕ್ಕೆ ನಿಂತ್ರೆ ನಿಮ್ಮ ಕಡೆಯಿಂದ ಕಾಲು ಕೈ ಚೆನ್ನಾಗಿದೆಯಾ, ದೇವ್ರು ಒಳ್ಳೆ ಒಂದು ಅಟ್ಲೀಸ್ಟ್ ಇಟ್ ಅಟ್ ಪ್ರೆಸೆಂಟ್ ನಿಮಗೆ ಒಂದು ಒಳ್ಳೆ ಕಾಲು ಕೈ, ಎರಡು ಕಾಲು ಕೈ ಕೆಲಸ ಮಾಡ್ತಾ ಇದೀಯಾ, ಯೋಚನೆ ಮಾಡೋದಕ್ಕೆ ಮೆದುಳಿದೆಯಾ, ಆಲೋಚನಾ ಶಕ್ತಿ ಚೆನ್ನಾಗಿದ್ಯಾ, ಒಂದಷ್ಟು ವಿದ್ಯೆ ಕೊಟ್ಟಿದಾರ ದೇವ್ರು, ಇವೆಲ್ಲ ಬಳಸ್ಕೊಂಡು ಯಾಕೆ ನಮ್ಮ ದೇಹದಿಂದಾನೆ, ನಮ್ಮ ಕೈಯಿಂದಾನೆ ನಮ್ಮ ದೇಹವನ್ನ ಮನಸ್ಸನ್ನ ರೆಡಿ ಮಾಡ್ಕೋಬಾರ್ದು?
ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ವೇಣುಗೋಪಾಲ್ ಅವರೇ, ಅದಕ್ಕೋಸ್ಕರ ಎಲ್ಲಾ ಸಮಸ್ಯೆಗಳಲ್ಲೂ ಮೇನು ಫಂಡಮೆಂಟಲ್ ಅನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತೀನಿ, ಫಂಡಮೆಂಟಲ್ಸ್ ಆಫ್ ಹೆಲ್ತ್ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಳಿ. ವೆದರ್ ಯು ಮೈ ಬಿ ಎ ಆಸ್ತಮಾ ಆರ್ ಡಯಾಬಿಟೀಸ್ ಆರ್ ಬಿ ಪಿ, ಯಾರೇ ಆಗಿರ್ಬೋದು, ಎಲ್ಲರಿಗೂ ಕೂಡ ಮೂಲಭೂತವಾಗಿ ಮಾಡಬೇಕಾದ ಕೆಲಸ ಹೇಳ್ತಾ ಇದ್ದೀನಿ. ಇವುಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಏನೇ ಸಮಸ್ಯೆಗಳು ಕೂಡ ಹತೋಟಿಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ದ ಫಂಡಮೆಂಟಲ್ಸ್ ಆಫ್ ದ ಹೆಲ್ತ್ ಅಂತ ಹೇಳ್ತೀವಿ. ಸೊ ಆ ನಾಲ್ಕು ಅಂಶಗಳ ಜೊತೆಗೆ ಈಗ ಪ್ರಾಡಕ್ಟ್ಗಳ ಬಗ್ಗೆ, ಯಾಕೆ ಮೋದಿ ಕೇರ್ ಪ್ರಾಡಕ್ಟ್ಗಳನ್ನ ನಾವು ಯೋಚನೆ ಮಾಡ್ದಿರಾ ಬಳಸಬಹುದು ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಡಕ್ಟ್ಗಳನ್ನ 36 ಪ್ರಾಡಕ್ಟ್ಗಳನ್ನ, ಎಷ್ಟು ಪ್ರಾಡಕ್ಟ್ ಇದೆ ಸ್ನೇಹಿತರೆ ಅರ್ಥ ಮಾಡ್ಕೋಬೇಕು, ಮೋದಿ ಕೇರ್ನ 36 ಪ್ರಾಡಕ್ಟ್ಗಳನ್ನ ಹಂತ ಹಂತವಾಗಿ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ವಿ. ಅದನ್ನ ಡಿವೈಡ್ ಮಾಡಿದೀವಿ. ಈ ರೀತಿ ನಾವು ವಿಸ್ತೃತವಾಗಿ ಹೇಳ್ತೀವಿ, ಡಿಸ್ಕ್ರೈಬ್ ಮಾಡ್ತೀವಿ ಯಾವ್ಯಾವ ರೂಪಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಪ್ರಾಡಕ್ಟ್ಗಳು ನಮಗೆ ಸಹಾಯ ಆಗ್ತದೆ ಅನ್ನೋದನ್ನ ಇಲ್ಲಿ 11 ವಿಧವಾಗ 11 ವೆರೈಟೀಸ್ ಅಲ್ಲಿ ನಾವು ಇದನ್ನ ಡಿಸ್ಕ್ರೈಬ್ ಮಾಡಿದೀವಿ. ಸೊ ನೋಡ್ತಾ ಇದ್ರಲ್ಲ, ಸೊ ಕೆಲವೊಂದು ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ಉಸಿರಾಟ ಪ್ರಕ್ರಿಯೆಯನ್ನ ಸುಗಮಗೊಳಿಸೋದಕ್ಕೆ, ಕೆಲವೊಂದಷ್ಟು ಹೃದಯದ ಆರೋಗ್ಯಕ್ಕೆ, ಕೆಲವೊಂದಷ್ಟು ಮೆದುಳಿನ ಆರೋಗ್ಯ, ಮೂಳೆ ಕೀಲುಗಳ ಆರೋಗ್ಯ, ಜೀರ್ಣಕ್ರಿಯೆ, ರಕ್ತ ಶುದ್ಧೀಕರಣ. ಸೊ ಈ ರೀತಿ ಹಲವು ವಿಧಗಳಾಗಿ ಇದನ್ನ ಡಿವೈಡ್ ಮಾಡಿದೀವಿ. ಸೊ ಈ 36 ಪ್ರಾಡಕ್ಟ್ಗಳನ್ನ ಡಿವೈಡ್ ಮಾಡಿಬಿಟ್ಟು ಸೊ ಇವತ್ತು ನಾವು ವಿಶೇಷವಾಗಿ ಮಾತನಾಡೋದಕ್ಕೆ ಹೋಗ್ತಾ ಇರೋದು ಮೋದಿ ಕೇರ್ನ ಸೊ ಫಂಡಮೆಂಟಲ್ ಸಪ್ಲಿಮೆಂಟ್ಸ್ ಅಥವಾ ಫೌಂಡೇಶನ್ ಫಾರ್ ದ ಬಾಡಿ, ದೇಹಕ್ಕೆ ಸೊ ಮೂಲವಾಗಿ ಕೊಡ್ಲೇಬೇಕು ಅನ್ನುವಂತಹ ಉತ್ಪನ್ನಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ಮಾತಾಡ್ಕೋಬೇಕಾಗಿರೋದು ನನ್ನ ನೆಚ್ಚಿನ ಮೊದಲನೇ ದೊಡ್ಡ ಪೋಷಕಾಂಶ ನಿಮಗೆ ನೆನಪಿರಲಿ ಸ್ನೇಹಿತರೆ, ಯಾವುದೇ ವ್ಯಕ್ತಿ ಆಗಿರಬಹುದು, ನಿಮ್ಮ ರೋಗ ನಿರೋಧಕ ಶಕ್ತಿ, ನಿಮ್ಮ ಇಮ್ಯುನಿಟಿ ಪವರ್ ಎಲ್ಲಾ ರೂಪದಲ್ಲೂ ಕೂಡ ನೀವು ಚೆನ್ನಾಗಿರಬೇಕು ಅಂದ್ರೆ ಮೊದಲನೆಯದು ಪ್ರೋಟೀನ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಆಡು ಭಾಷೆಯಲ್ಲಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಆಡು ಭಾಷೆಯಲ್ಲಿ ಹೇಳ್ತೀನಿ, ಅಡಿಯಿಂದ ಮುಡಿವರೆಗೂ ಅಂದ್ರೆ ನಮ್ಮ ದೇಹದ ಕಾಲಿನ ಪಾದದ ಉಗುರುಗಳಿಂದ ಹಿಡ್ಕೊಂಡು, ಪಾದದ ಉಗುರಿನಿಂದ ಒಂದು ಉಗುರು ತಯಾರಾಗ್ಬೇಕಾದ್ರೂ, ಒಂದು ಉಗುರಿನ ಜೀವಕೋಶ ರಿಪೇರ್ ಆಗ್ಬೇಕಾದ್ರೂ ಪ್ರೋಟೀನ್ ಅವಶ್ಯಕತೆ ಇದೆ. ಮುಡಿ ಅಂದ್ರೆ ಕೂದಲು, ಕೂದಲಿನ 90% ನಷ್ಟು ಭಾಗ ನಮ್ಮ ಕೂದಲು ತಯಾರಾಗುವುದು ಪ್ರೋಟೀನ್. ಇನ್ನ ಅರ್ಥ ಮಾಡ್ಕೊಳ್ಳಿ ಇದರ ಪ್ರಾಮುಖ್ಯತೆ ದೇಹಕ್ಕೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಮಹಾದೇವಮ್ಮ ಅವರೇ. ಅದಕ್ಕೋಸ್ಕರ ಇದನ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ. ಒಂದು ಮನೆ ಕಟ್ಟೋದಕ್ಕೆ ಇಟ್ಟಿಗೆಗಳು ಯಾವ ರೀತಿ ಜೋಡಣೆ ಮಾಡಿಕೊಂಡು ಬಿಲ್ಡಿಂಗ್ ಅನ್ನ ನಾವು ಡೆವಲಪ್ ಮಾಡ್ತೀವಿ, ಮನುಷ್ಯನ ಯಾವುದೇ ಜೀವಕೋಶಗಳನ್ನ ಡೆವಲಪ್ ಮಾಡೋದಕ್ಕೆ, ರಿಪೇರ್ ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ಪ್ರೋಟೀನ್ ಮೂಲಭೂತ ಸೌಕರ್ಯ. ಹಾರ್ಮೋನುಗಳ ಉತ್ಪಾದನೆಗೆ, ರಕ್ತ ಕಣಗಳ ಉತ್ಪಾದನೆಗೆ, ಮಕ್ಕಳ ಒಂದು ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ದೇಹದಲ್ಲಿ ಹಲವಾರು ಪ್ರಕ್ರಿಯೆಗಳು ನಡೀಲೇಬೇಕು ಈ ಪ್ರೋಟೀನ್ನ ಮುಖಾಂತರ. ಸೊ ಇವತ್ತು ಅದಕ್ಕೋಸ್ಕರ ಹೇಳ್ತೀನಿ, ಹಾರ್ಮೋನುಗಳ ಉತ್ಪಾದನೆ ಆಗ್ಬೇಕಾದ್ರೂ ಪ್ರೋಟೀನ್ ಬೇಕು. ಇನ್ಸುಲಿನ್ ಅಂತಹ ಹಾರ್ಮೋನುಗಳು, ಹಿಮೋಗ್ಲೋಬಿನ್ ಅನ್ನು ಅನ್ನುವಂತಹ ಪದಾರ್ಥಗಳು ತಯಾರಾಗಬೇಕು ಅಂದ್ರೆ, ರಕ್ತ ಕಣಗಳು ಸಂಚಾರ ಚೆನ್ನಾಗಿರಬೇಕು ಅಂದ್ರೆ, ಚರ್ಮದ ಆರೋಗ್ಯ, ನಮ್ಮ ಚರ್ಮ ಒಂದು ಯೌವನ ಭರಿತವಾಗಿರಬೇಕು ಅಂದ್ರೆ, ವಿಶೇಷವಾಗಿ ನಾವು ಕಾಪಾಡ್ಕೋಬೇಕಾಗಿರೋದು, ದೇಹಕ್ಕೆ ಕೊಡಬೇಕಾಗಿರೋದು ಪ್ರೋಟೀನ್. ಇನ್ನ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಕಡಿಮೆ ಆಗುವುದು, ಕಫ ಶೀತ ಕೆಮ್ಮು ನೆಗಡಿ ಯಾಕೆ ಬರುತ್ತೆ ನಾನು ಹೇಳ್ತಾ ಇದ್ದೆ. ಸೊ ಫಾರಿನ್ ಮಾಲಿಕ್ಯೂಲ್ ದೇಹಕ್ಕೆ ಒಳಗಡೆ ನುಸುಳುವಂತಹ ಹಲವಾರು ವಿಶೇಷವಾದ ವೈರಾಣುಗಳು, ಬ್ಯಾಕ್ಟೀರಿಯಾಗಳು, ಕಲ್ಮಶಗಳ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ನಮಗೆ ಪ್ರೋಟೀನ್ನ ಅವಶ್ಯಕತೆ ತುಂಬಾನೇ ಇದೆ. ಅದಕ್ಕೋಸ್ಕರ ಇದನ್ನ ನಾವು ಒಂದು ಕುಟುಂಬದ ಪ್ರತಿಯೊಬ್ಬ ಸಾಮಾನ್ಯನಿಗೂ ಹುಟ್ಟಿದಾಗಿಂದ, ಆಡು ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಭೀಮನ್ ಗೌಡ ಅವರೇ
ಒಂದು ಮಗು ಹುಟ್ಟಿದಾಗಿಂದ ಸಾಯುವವರೆಗೂ ಊಟದ ಮೂಲಕ ದೇಹಕ್ಕೆ ತಲುಪಲೇಬೇಕಾದ ಪೋಷಕಾಂಶ ಪ್ರೋಟೀನ್ ಏನಿದು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹಂಗೆ ಊಟದ ಮೂಲಕ ತಗೊಳ್ಳೋದಲ್ಲ ಪ್ರತಿನಿತ್ಯ ನಿಮ್ಮ ದೇಹದ ತೂಕಕ್ಕೆ ಅನುಗುಣವಾಗಿ ಪ್ರೋಟೀನ್ನ ಪ್ರಮಾಣವನ್ನ ಊಟದ ಮೂಲಕ ಅಥವಾ ಪೂರಕ ಆಹಾರದ ಮೂಲಕ ತಗೊಳ್ಳೇಬೇಕು ಒಂದು ಕೆಜಿ ತೂಕಕ್ಕೆ ಒಂದು ಗ್ರಾಂ ಲೆಕ್ಕಾಚಾರದಲ್ಲಿ ಒಂದು ದಿನಕ್ಕೆ 50 ಕೆಜಿ ತೂಕವನ್ನ ಹೊಂದಿರುವಂತಹ ವ್ಯಕ್ತಿಗಳು 50 ಗ್ರಾಂ ಪ್ರೋಟೀನ್ ಊಟದ ಮೂಲಕ ಪೂರಕ ಆಹಾರದ ಮೂಲಕ ತಗೊಳ್ಳೇಬೇಕು ಮಕ್ಕಳಿಗೆ ಇನ್ನೂ ಜಾಸ್ತಿ ಬೇಕು ಆ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಮ್ಮ ಸಾಕಷ್ಟು ಸ್ನೇಹಿತರು ಕೇಳ್ತಾರೆ ಸೊ ಪ್ರೋಟೀನ್ನ ಕೊರತೆ ಉಂಟಾದ್ರೆ ಸ್ನೇಹಿತರೆ ನಮ್ಮಲ್ಲಿ ನಿಶಕ್ತಿ ಕಾಡಬಹುದು ಹೃದಯ ಬಡಿತದಲ್ಲಿ ಏರುಪೇರು ಮಾಂಸಖಂಡಗಳು ಸೋರಿಕೆ ಮಾಂಸಖಂಡಗಳು ಸರಿಯಾದ ರೀತಿಯಲ್ಲಿ ಡೆವಲಪ್ ಆಗದೇ ಇರೋದು ಸೊ ಅಂಡರ್ ನ್ಯೂಟ್ರಿಷನ್ ಅಥವಾ ಅಂಡರ್ ವೆಯ್ಟ್ ಕಂಡು ಬರುವಂತಹ ವ್ಯಕ್ತಿಗಳು ಸಪೂರವಾಗಿ ನೋಡ್ತೀವಿ ಅವರ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಕಾಣದೇ ಇರೋದು ಮಲಬದ್ಧತೆ ಸಮಸ್ಯೆಗಳು ಅತಿಯಾದ ನಿದ್ರೆ ಆಯಾಸ ಕೂದಲು ಉದುರುವಿಕೆಯ ಸಮಸ್ಯೆಗಳು ಮೂಳೆಯ ಸವತ ಗಾಯಗಳು ಸರಿಯಾಗಿ ವಾಸಿಯಾಗದೇ ಇರುವಂತಹ ಅಂಶಗಳನ್ನ ನಾವು ಕಾಣ್ತೀವಿ ನೆನಪಲ್ಲಿಟ್ಕೊಳ್ಳಿ ಇವೆಲ್ಲವೂ ಕೂಡ ಪ್ರೋಟೀನ್ ಕೊರತೆಯಿಂದ ಆಗಬಹುದು ಸೊ ಯಾವ ವ್ಯಕ್ತಿಗಳಿಗೆ ನಿಮ್ಮ ಊಟದ ಮೂಲಕ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ನಾನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಪೂರಕ ಆಹಾರ ಆಲ್ಟರ್ನೇಟಿವ್ ಅಥವಾ ಸಪ್ಲಿಮೆಂಟೇಷನ್ ಅಂತ ಹೆಸರಲ್ಲೇ ಇದೆ ಸಪ್ಲಿಮೆಂಟ್ ಯಾವಾಗ ಕೊಡ್ತೀವಿ ಗಿಡಕ್ಕೆ ಯಾವಾಗ ಗೊಬ್ಬರ ಹಾಕ್ತೀವಿ ಮಣ್ಣಲ್ಲಿರೋ ಸತ್ವ ಕಡಿಮೆ ಆದಾಗ ಗೊಬ್ಬರದ ಮೂಲಕ ನಾವು ಗಿಡಕ್ಕೆ ಯಾವ ರೀತಿ ಕೊಡ್ತೀವೋ ಅದೇ ರೀತಿ ಮನುಷ್ಯನ ದೇಹಕ್ಕೂ ಊಟದ ಮೂಲಕ ಕೊಡುವಂತಹ ಪೋಷಕಾಂಶಗಳು ಸಾಕಾಗದೇ ಇದ್ದಾಗ ಪ್ರೋಟೀನ್ ನಾವು ಸಪ್ಲಿಮೆಂಟೇಷನ್ ಮೂಲಕ ಗೋಧಿ ಸೋಯಾ ಬಟಾಣಿಯ ಮೂಲಕ ಮಾಡದಂತಹ ಪ್ರೋಟೀನ್ ಏನಿದೆ 100% ವೆಜಿಟೇರಿಯನ್ 3 ವರ್ಷದ ಮೇಲ್ಪಟ್ಟಿರುವಂತಹ ಎಲ್ಲಾ ಕುಟುಂಬದ ಸದಸ್ಯರಿಗೂ ಸುಲಭವಾಗಿ ಜೀರ್ಣವಾಗುವಂಥದ್ದು ಯಾವುದೇ ರೀತಿ ಸಕ್ಕರೆಯನ್ನ ಇದರಲ್ಲಿ ನಾವು ಹಾಕಿರೋದಿಲ್ಲ ಸಕ್ಕರೆ ಇಲ್ಲ ಶುಗರ್ ಫ್ರೀ ಫ್ಯಾಟ್ ಕೊಲೆಸ್ಟ್ರಾಲ್ ಫ್ರೀ ಸೊ ಕೊರತೆಯಾದಾಗ ಮಾತ್ರ ಅಲ್ಲ ಸೊ ಕೊರತೆ ವಿಷಯಕ್ಕೆ ಬಂದ್ರೆ ಭೀಮನಗೌಡರೇ 75-80% ನಮ್ಮಲ್ಲಿ ಎಲ್ಲರೂ ಕೂಡ ಪ್ರೋಟೀನ್ನ ಕೊರತೆಯನ್ನ ಅನುಭವಿಸ್ತಿರುವಂತಹ ವ್ಯಕ್ತಿಗಳೇ ಅರ್ಥ ಮಾಡ್ಕೊಳ್ಳಿ 80% ನಮ್ಮ ಭಾರತದ ಜನತೆ ನಮ್ಮ ಕರ್ನಾಟಕದ ಜನತೆ ಎಸ್ಪೆಷಲಿ ಪ್ರೋಟೀನ್ ಕೊರತೆಯನ್ನ ಅನುಭವಿಸ್ತಾ ಇದ್ದಾರೆ ಯಾಕೆಂದ್ರೆ ನಾವು ಬಳಸುವ ಧಾನ್ಯಗಳೇನಿದೆ ನಾನು ಹೇಳಿದ್ದೆ ಏಕಧಾನ್ಯ ಆಹಾರ ಪದ್ಧತಿ ಓನ್ಲಿ ಪಾಲಿಶ್ಡ್ ರೈಸ್ ಆಗಾಗ ಜೋಳದ ರೊಟ್ಟಿ ಆಗಾಗ ರಾಗಿ ಮುದ್ದೆ ಬಿಟ್ರೆ ನಮ್ಮ 70% ನಮ್ಮ ಡಯಟ್ ಏನಿದೆ ಊಟದ ಪದ್ಧತಿ ಏನಿದೆ ಕಲ್ಚರ್ ಏನಿದೆ ನಾವು ಅಕ್ಕಿಯನ್ನ ಅವಲಂಬಿತಗೊಂಡಿದೆ ಅಕ್ಕಿಯಲ್ಲಿ ಪ್ರೋಟೀನ್ನ ಪ್ರಮಾಣ ತುಂಬಾ ಕಡಿಮೆ ಇದೆ ಅಂತಹ ಪ್ರಮೇಯದಲ್ಲಿ ದಿನಕ್ಕೆ 2-3 ಸ್ಪೂನ್ ಅನ್ನ ಯಾವುದೇ ಕುಟುಂಬದ ಸದಸ್ಯರಿಗೆ ನೀರಲ್ಲಾಗಲಿ ಹಾಲಲ್ಲಾಗಲಿ ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಇದನ್ನ ಕೊಡ್ರಿ ರೆಕಮೆಂಡ್ ಮಾಡಿ ಮೊಸರಿನ ಮೂಲಕ ಮಜ್ಜಿಗೆ ಮೂಲಕ ಅಥವಾ ಜ್ಯೂಸ್ನ ಮುಖಾಂತರ ಹೇಗೆ ಬೇಕು ಅದನ್ನು ತಲುಪಿಸುವ ವ್ಯವಸ್ಥೆ ಮಾಡಬಹುದು 2-3 ಸ್ಕೂಪ್ ಅನ್ನ ಪ್ರತಿನಿತ್ಯ ಕೊಡಬಹುದು ಅಂಡ್ ಇಷ್ಟರ ಪ್ರಾಮುಖ್ಯತೆ ಪ್ರೋಟೀನ್ ಎಷ್ಟು ಮುಖ್ಯವೋ ನಮ್ಮ ಹಣ್ಣು ತರಕಾರಿಗಳ ಮೂಲಕ ಸೇರುವಂತಹ ವಿಟಮಿನ್ ಹಾಗೂ ಖನಿಜಾಂಶಗಳು ಅಷ್ಟೇ ಮುಖ್ಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಾನ್ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ತುಂಬಾ ವಿರಳವಾಗಿ ಸಿಗುವಂತಹ ವಿಟಮಿನ್ಗಳು ನಮ್ಮ ಪ್ರಕೃತಿಯಲ್ಲಿ ಮಣ್ಣಿನಲ್ಲಿ ಬೆಳೆಯುವಂತಹ ಕಾಯಿ ಪಲ್ಯಗಳಲ್ಲಿ ಅಧಿಕವಾಗಿ ಸಿಗುತ್ತೆ ಅನ್ಫಾರ್ಚುನೇಟ್ಲಿ ಒಂದು ದಿನಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಏನ್ ಹೇಳಿದೆ ನಾನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 400 ಗ್ರಾಂ ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡಿದಾಗ ಮಾತ್ರ ಎಷ್ಟು ಪ್ರಮಾಣದಲ್ಲಿ ಮನುಷ್ಯನ ದೇಹಕ್ಕೆ ಎಷ್ಟು ಪ್ರಮಾಣ ಬೇಕಾಗಿತ್ತು ಒಂದಷ್ಟು ಕನಿಷ್ಠ ಪಕ್ಷ ಒಂದು ವಿಟಮಿನ್ಗಳು ಒಂದಷ್ಟು ಸಿಗುತ್ತೆ ಅಂತ ಹೇಳ್ತಾರೆ ದುರಾದೃಷ್ಟವಶಾತ್ 400 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನ ಒಬ್ಬ ವ್ಯಕ್ತಿ ಇಲ್ಲಿ ಸೇವನೆ ಮಾಡ್ತಾ ಇಲ್ಲ
400 ಕ್ಯಾಲೋರಿ ಅಲ್ಲ ಭೀಮನಗೌಡವರೇ, 400 ಗ್ರಾಂ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಬೇಕು. 400 ಗ್ರಾಂ ಹತ್ರ ಹತ್ರ ಅರ್ಧ ಕೆಜಿ, 100 ಗ್ರಾಂ ಕಡಿಮೆ ಅರ್ಧ ಕೆಜಿ. ನಮ್ಮ ಇಡೀ ಕುಟುಂಬಕ್ಕೂ ಕೂಡ ನಾವು ಅರ್ಧ ಕೆಜಿ ತರಕಾರಿ ತರುವುದಿಲ್ಲ ಇಡೀ ದಿವಸಕ್ಕೆ ಸೇರಿಸಿ. ಇನ್ನ ಎಲ್ಲಿಂದ ನಮಗೆ ರೋಗ ನಿರೋಧಕ ಶಕ್ತಿ ನಮ್ಗೆ ಡೆವಲಪ್ ಆಗ್ತದೆ? ಅರ್ಥ ಆಗ್ತಿದೆಯಾ? ಸೊ ಈ ವಿಷಯವನ್ನ ನಾವು ನೆನಪಲ್ಲಿಟ್ಕೊಂಡು ಖಂಡಿತ ನಾವು ಇದನ್ನ ಯೋಚನೆ ಮಾಡಬೇಕಾಗಿದೆ. ಒಂದು ಮೆಟಬಾಲಿಕ್ ಫಂಕ್ಷನ್, ಇಮ್ಯುನಿಟಿ ಸಿಸ್ಟಮ್ ಅನ್ನು ಡೆವಲಪ್ ಮಾಡಬೇಕು. ಸೊ ಇವುಗಳನ್ನು ನಾವು ಚೆನ್ನಾಗಿ ವೃದ್ಧಿ ಮಾಡೋದಕ್ಕೆ ನಮಗೆ ಬೇಕಾದಂತಹ ವಿಶೇಷವಾದ ಪದಾರ್ಥಗಳು ವಿಟಮಿನ್ನುಗಳು, ಖನಿಜಾಂಶಗಳು. ನೆಗಡಿ, ಶೀತ, ಕಫ, ಕೆಮ್ಮುಗಳು ಆಗಬಹುದು. ಇದರ ಪ್ರಮಾಣ ಕಡಿಮೆ ಆಗೋದ್ರಿಂದ ರಕ್ತಹೀನತೆ ಕಾಡಬಹುದು, ಮೂಳೆಯ ಸವೆತ ಉಂಟಾಗಬಹುದು. ಈವನ್ ಕೆಲವು ವಿಟಮಿನ್ಗಳ ಕೊರತೆಯಿಂದ ದೃಷ್ಟಿದೋಷ ಕಂಡು ಬರಬಹುದು, ಮಕ್ಕಳಲ್ಲಿ, ವೃದ್ಧರಲ್ಲಿ, ಎಲ್ಲರಲ್ಲೂ ಕೂಡ. ಯಾರೋ ಅವಾಗೆ ಕೇಳ್ತಾ ಇದ್ರಿ, ಸೊ ನನಗೆ ಇಮ್ಯುನಿಟಿ ಪ್ರಾಬ್ಲಮ್ ಇದೆ, ಆಸ್ತಮಾ ಇದೆ, ಏನ್ ಮಾಡಬೇಕು? ಸೊ ವಾತಾವರಣದಲ್ಲಿ ಉಂಟಾಗುವಂತಹ ಬದಲಾವಣೆಗಳನ್ನು ತಡೀಬೇಕು ಅಂತ ಹೇಳಿದ್ರೆ ಮೊದಲು ಸೂಕ್ತವಾಗಿ ಊಟದ ಮೂಲಕ ಹಾಗೂ ಸಪ್ಲಿಮೆಂಟ್ಸ್ ನ ಮುಖಾಂತರ ವಿಟಮಿನ್ಗಳನ್ನ ಸೇವಿಸುವ ಕೆಲಸ ಆಗ್ಬೇಕು. ಆಂಟಿ ಆಕ್ಸಿಡೆಂಟ್ಗಳನ್ನ ಸೇವಿಸುವ ಕೆಲಸ ಆಗ್ಬೇಕು. ನಮಗಾಗುವಂತಹ ಒಂದು ಅಲರ್ಜಿ ಅಥವಾ ನೆಗಡಿ, ಶೀತ, ಕಫಗಳನ್ನ ಕಡಿಮೆ ಮಾಡಬೇಕು ಅಂದ್ರೆ, ತಡೀಬೇಕು ಅಂದ್ರೆ ನಮಗೆ ವೈಟಮಿನ್ಗಳ ಅವಶ್ಯಕತೆ. ಸೊ ತುಂಬಾ ಚೆನ್ನಾಗಿ ನಮ್ಗೆ ಅವಶ್ಯಕವಾಗಿ ನಮಗೆ ಬೇಕಾಗುತ್ತೆ ಮಲ್ಟಿ ವಿಟಮಿನ್, ಮಲ್ಟಿ ಮಿನರಲ್ ಅನ್ನುವಂತಹ ಪ್ರಾಡಕ್ಟ್ ಏನಿದೆ, ಒಂದು ಟ್ಯಾಬ್ಲೆಟ್ ಅನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ 12 ವಿಧವಾದ ವಿಟಮಿನ್ಗಳು ನಮಗೆ ಸಿಗುತ್ತೆ, 8 ವಿಧವಾದ ಖನಿಜಾಂಶಗಳು ನಮಗೆ ಸಿಗುತ್ತೆ, ರಕ್ತಹೀನತೆ ಕೂಡ ನಮಗೆ ಕಾಡಬಹುದು. ಐರನ್, ಕಬ್ಬಿಣದ ಅಂಶದ ಕಡಿಮೆ ಆಗಿರುವಂತಹ ವ್ಯಕ್ತಿಗಳು ಕೂಡ 8 ಖನಿಜಗಳಲ್ಲಿ ವಿಶೇಷವಾಗಿ ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ಇವೆ ಎಲ್ಲವೂ ಕೂಡ ನಮ್ಮ ಟ್ಯಾಬ್ಲೆಟ್ ಅಲ್ಲಿ ಸಿಗುತ್ತೆ. ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ನೇಹಿತರೆ, ಒಂದು ಟ್ಯಾಬ್ಲೆಟ್ ನ ವೆಚ್ಚ 10 ರೂಪಾಯಿ 50 ಪೈಸೆ ಅಥವಾ 80 ಪೈಸೆ ಇಲ್ಲ 11 ರೂಪಾಯಿ ಬೀಳ್ಬಹುದು ಸ್ನೇಹಿತರೆ. ಏನು ಮತ್ತೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನನಗೆ ಹತ್ರ ಹತ್ರ ಒಂದೂವರೆ ಕೆಜಿ 2 ಕೆಜಿ ತರಕಾರಿಯಲ್ಲಿ ಸಿಗುವಷ್ಟು ವೈಟಮಿನ್ಗಳು, ಖನಿಜಾಂಶಗಳು ನಮಗೆ ಒಂದೇ ಟ್ಯಾಬ್ಲೆಟ್ ಅಲ್ಲಿ ಸಿಗ್ತಾ ಇದೆ. ಕೇವಲ 11 ರೂಪಾಯಿ ವೆಚ್ಚದಲ್ಲಿ. ಹಾಗಂತ ಸಂಪೂರ್ಣವಾಗಿ ನಾವು ಇದ್ರ ಮೇಲೇನೆ ಡಿಪೆಂಡ್ ಆಗೋದಾ? ಖಂಡಿತ ಡಿಪೆಂಡ್ ಆಗಬಾರ್ದು. ಕಾಯಿ ಪಲ್ಯಗಳ ಮೂಲಕ, ಸೊಪ್ಪಿನ ತರಕಾರಿಗಳ ಮೂಲಕ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಊಟದ ಮೂಲಕ ತಲುಪಿಸಬೇಕು. ಪ್ರತಿನಿತ್ಯ ಸಾಕಾಗಲ್ಲ ಅಂತ ನಿಮಗೆ ಅನಿಸ್ತಿದೆ, ನಿಶಕ್ತಿ ಕಾಡುತ್ತಿದೆ, ರಕ್ತಹೀನತೆ ಇದೆ ಅಥವಾ ಅಲರ್ಜಿ ಆಗ್ತಿದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ನಿಮ್ಮ ದೇಹಕ್ಕೆ ಪೋಷಣೆ ಬೇಕು ಅಂತ ನಿಮಗೆ ಅನಿಸ್ತಾ ಇದೆ, 12 ವರ್ಷದ ಮೇಲ್ಪಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಿಂಡಿ ಆದ ಮೇಲೆ ಅಥವಾ ಊಟ ಆದ ಮೇಲೆ ಒಂದು ಟ್ಯಾಬ್ಲೆಟ್ ಅನ್ನ ನೀವು ಸೇವನೆ ಮಾಡಬಹುದು, ಬರೆದಿಟ್ಕೋಬಹುದು ಸ್ನೇಹಿತರೆ. ಯಾರು ಬೇಕಾದ್ರೂ 12 ವರ್ಷದ ಮೇಲ್ಪಟ್ಟಿರುವಂತಹ ಯಾವುದೇ ವ್ಯಕ್ತಿಗಳು 1 ಗ್ಲಾಸ್ ನೀರಿನ ಜೊತೆಗೆ, ಸೊ ಬೆಳಿಗ್ಗೆ ತಿಂಡಿಯ ನಂತರ, ಮಧ್ಯಾಹ್ನ ಊಟದ ನಂತರ ಇದನ್ನ ಸೇವನೆ ಮಾಡಬಹುದು. ಇವೆರಡೂ ಕೂಡ ಪ್ರತಿಯೊಬ್ಬ ಕುಟುಂಬದ ಸದಸ್ಯರಿಗೂ, ಸೊ ದಯವಿಟ್ಟು ಇವೆರಡೂ ಪ್ರಾಡಕ್ಟ್ಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಇವೆರಡೂ ಪ್ರಾಡಕ್ಟ್ಗಳನ್ನ ಮಕ್ಕಳಿಗೂ ಕೊಡಬಹುದು, ವಯಸ್ಸಾದ ವ್ಯಕ್ತಿಗಳಿಗೆ ಕೊಡಬಹುದು, ದೇಹದ ಪೋಷಣೆ ಬೇಕನ್ನುವಂತಹ ಒಂದು ಕನ್ಸರ್ನ್ ಇರುವ ವ್ಯಕ್ತಿಗಳಿಗೆ ಕೊಡಬಹುದು, ಅತಿಯಾದ ಕೆಲಸವನ್ನ ನಿರ್ವಹಿಸುವಂತಹ ನನ್ನ ಎಲ್ಲಾ ಸ್ನೇಹಿತರಿಗೂ ನೀವು ಸಪೋರ್ಟ್ ಬೇಕು, ನನಗೆ ಇದರ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ಪ್ರತಿಯೊಬ್ಬರು 12 ವರ್ಷದ ಮೇಲ್ಪಟ್ಟು ನೀವು ತೆಗೆದುಕೋಬಹುದು ಸ್ನೇಹಿತರೆ. ಸೊ ಪ್ರೋಟೀನ್ 3 ವರ್ಷದ ಮೇಲೆ, ಮಲ್ಟಿ ವಿಟಮಿನ್, ಮಲ್ಟಿ ಮಿನರಲ್ 12 ವರ್ಷದ ಮೇಲ್ಪಟ್ಟು. ಅರ್ಥ ಆಗ್ತಿದ್ಯಾ? ಸೊ ಇನ್ನು ಮೂರನೇದು ಪ್ರೋಟೀನ್ ಕ್ರಸ್ಟ್ ಅಂತ. ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ, ಸೊ ಎಸ್ಪೆಷಲಿ ವಿಶೇಷವಾಗಿ ಆಲ್ ಪ್ಲಾಂಟ್ ಪ್ರೋಟೀನ್ ಸ್ವಲ್ಪ ಸಪ್ಪೆ ಇದೆ, ಸ್ವೀಟ್ನೆಸ್ ಕಡಿಮೆ ಇದೆ. ಯಾಕೆಂದ್ರೆ ಸ್ನೇಹಿತರೆ, ಅದನ್ನ ನಾವು ನ್ಯೂಟ್ರಲ್ ಟೇಸ್ಟ್ ಅಂತ ಕರಿತೀವಿ, ಸಪ್ಪೆ ಅಂತಲ್ಲ. ಆಲ್ ಪ್ಲಾಂಟ್ ಪ್ರೋಟೀನ್ ಬಗ್ಗೆ ಮಾತನಾಡುವಾಗ ನಾವು ಗ್ರೀನ್ ಲೇಬಲ್, ಸೋಯಾ, ಗೋಧಿ, ಬಟಾಣಿ ಹಾಕಿರೋದ್ರಿಂದ ಅದನ್ನ ನ್ಯೂಟ್ರಲ್ ಟೇಸ್ಟ್ ನ ಮುಖಾಂತರ ನಾವು ಎಲ್ಲ ರೀತಿಯ ವ್ಯಕ್ತಿಗಳಿಗೂ ಕೊಡಬಹುದು. ಬಟ್ ಈಗ ಅವಕಾಶ ಏನು ಅಂದ್ರೆ,
ಯಾವ ಗ್ರಾಹಕರಿಗೆ ಅಥವಾ ನಿಮ್ಮಲ್ಲಿ ಯಾರಿಗೆ ರುಚಿಸುವಂತಹ ಪ್ರೋಟೀನ್ನ ಅಥವಾ ನ್ಯೂಟ್ರಿಷನ್ ಮಿಕ್ಸ್ ಅನ್ನ ನೀವು ರೆಕಮೆಂಡ್ ಮಾಡಬೇಕು, ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಸಿಗುವಂತಹ ಪ್ರೋಟೀನ್ ಕ್ರಸ್ಟ್ ಅನ್ನುವಂತಹ ಒಂದು ಡ್ರಿಂಕ್ ಅನ್ನ ಅಥವಾ ಪೌಡರ್ ಅನ್ನ ನೀವು 12 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ಎಲ್ಲರಿಗೂ ಕೊಡಬಹುದು. ವಯಸ್ಕರು ತಗೋಬಹುದು, ವಯಸ್ಸಾದವರು ವೃದ್ಧರು ಕೂಡ ಬಳಸಬಹುದು. ಎಷ್ಟು ಆಕ್ಟಿವ್ ಆಗಿ ಚೆನ್ನಾಗಿರ್ತೀರಾ ಅಷ್ಟು ಚೆನ್ನಾಗಿ ಈ ಒಂದು ಉತ್ಪನ್ನ ಕೆಲಸ ಮಾಡ್ತದೆ. ಏನ್ ಹೇಳಿದೆ ದೀಕ್ಷಿತ್ ಅವರೇ, ಏ ಪ್ರೋಟೀನ್ ಕ್ರಸ್ಟ್ 12 ವರ್ಷದ ಮೇಲ್ಪಟ್ಟು ಎಲ್ಲಾ ಆಕ್ಟಿವ್ ಪೀಪಲ್, ಬೋತ್ ಮೆನ್ ಅಂಡ್ ವುಮೆನ್, ಗಂಡು ಹೆಣ್ಣು ಎಲ್ಲಾ ವಯಸ್ಸಿನವ್ರಿಗೆ ಎಷ್ಟು ಚುರುಕಾಗಿ ಕೆಲಸ ಮಾಡ್ತೀರಿ, ಮಾರ್ಕೆಟಿಂಗ್ ಆಗಿರಬಹುದು, ಫೀಲ್ಡ್ ಕೆಲಸಗಳಾಗಿರಬಹುದು, ಹೊಲದ ಕೆಲಸಗಳಾಗಿರಬಹುದು, ಏನೇ ಕೆಲಸಗಳು, ಆಫೀಸ್ ಕೆಲಸಗಳಾಗಿರಬಹುದು, ಎಷ್ಟು ಚುರುಕಾಗಿರ್ತೀರಾ, ಪ್ರೋಟೀನ್ ಅಷ್ಟು ಚೆನ್ನಾಗಿ ಸದ್ಬಳಕೆ ಆಗುತ್ತೆ ದೇಹದಲ್ಲಿ. ಸೊ ಸದ್ಬಳಕೆ ಆಗತ್ತೆ ಆ ಪ್ರೋಟೀನ್ ಕ್ರಸ್ಟ್ ಅನ್ನ 12 ವರ್ಷದ ಮೇಲ್ಪಟ್ಟು ಪ್ರತಿಯೊಬ್ಬರಿಗೆ. ಸೋಯಾ, ಮಿಲ್ಕ್ ಪ್ರೋಟೀನ್, ವೀಟ್, ಮಾಲ್ಟ್ ನಂತಹ ವಿಶೇಷವಾದ ಪದಾರ್ಥಗಳನ್ನು ಬಳಸಿ ಉತ್ಪಾದನೆ ಮಾಡಿರುವಂತಹ ಪ್ರೋಟೀನ್ ಕ್ರಸ್ಟ್ ಏನಿದೆ, ಹಲವಾರು ಪೋಷಕಗಳ ಆಗರ, ದೇಹಕ್ಕೆ ಬೇಕಾದ ವಿಟಮಿನ್, ಖನಿಜ ಲವಣಗಳು, ಪ್ರೋಟೀನುಗಳು, ಐರನ್, ಕ್ಯಾಲ್ಸಿಯಂ, ನಾರಿನ ಅಂಶ, ಎಲ್ಲ ಒಂದು ಅಂಶಗಳನ್ನು ನಾವು ಪ್ರೋಟೀನ್ ಕ್ರಸ್ಟ್ನ ಮೂಲಕ ದೇಹಕ್ಕೆ ಒದಗಿಸಿಕೊಡಬಹುದು. ವಿಶೇಷವಾಗಿ ಸೊ ದೇಹಕ್ಕೆ ಬೇಕಾದ ಮಾಂಸಖಂಡಗಳು, ಮಸಲ್ ಕಾನ್ಸಂಟ್ರೇಷನ್, ಲೀನ್ ಬಾಡಿ ಮಾಸ್, ದೇಹ ಹಗುರವಾಗಿರಬೇಕು ಅಂದ್ರೆ ಕೊಬ್ಬಿನ ಅಂಶದ ಪ್ರಮಾಣ ದೇಹದಲ್ಲಿ ಕಡಿಮೆ ಇರಬೇಕು. ದೇಹಕ್ಕೆ ಬೇಕಾದ ಸೊ ನಮಗೆ ಬೇಕಾದ ಬಾಡಿ ಮಾಸ್ ಅಂತ ಕರಿತೀವಿ, ಬಾಡಿ ಮಾಸ್, ಮಸಲ್ ಮಾಸ್, ವಿಶೇಷವಾಗಿ ಮಸಲ್ ಮಾಸ್ ಚೆನ್ನಾಗಿದ್ದಾಗ ದೇಹದ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಯಾವಾಗ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೋ ಮಸಲ್ ಮಾಸ್ ಕಡಿಮೆ ಆಗ್ತದೆ. ಯಾವತ್ತು ನಾವು ಫೋಕಸ್ ಮಾಡಬೇಕಾಗಿರೋದು ಸ್ನೇಹಿತರೆ, ನಿಮ್ಮ ದೇಹದಲ್ಲಿ ಹಗುರತೆಯನ್ನ ತಂದು ಕೊಡುವ ಹಾಗೂ ಸಾಕಷ್ಟು ದೃಢವಾದ ಒಂದು ಗಟ್ಟಿತನವನ್ನ ಕೊಡುವಂತಹ ಒಂದು ಫೀಲ್ ಅನ್ನ ಕೊಡುವಂತಹ ಅಂಶ ಬಾಡಿ ಮಸಲ್ ಮಾಸ್. ಆ ಬಾಡಿ ಮಸಲ್ ಮಾಸ್ ಅನ್ನ ಕೊಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಈ ಪ್ರೋಟೀನ್ ಕ್ರಸ್ಟ್ನ ಮೂಲಕ ನಮಗೆ ಸಿಗುತ್ತೆ. ಸೊ ಪ್ರತಿನಿತ್ಯ ಬಳಸೋದಕ್ಕೆ ಇಷ್ಟಪಡುವಂತಹ ಗ್ರಾಹಕರು ಸೊ ಪ್ರತಿನಿತ್ಯ ಹಾಲಲ್ಲಾಗ್ಲಿ ನೀರಲ್ಲಾಗ್ಲಿ 200 ml 200 ರಿಂದ 250 ml ನೀರು ಅಥವಾ ಹಾಲು, ಸ್ಕಿಮ್ ಮಿಲ್ಕ್ ಅಥವಾ ಟೋನ್ ಮಿಲ್ಕ್ ಅಂತ ಹೇಳ್ತೀವಿ, ಸೊ ಕೊಬ್ಬು ರಹಿತ ಹಾಲು ಅಥವಾ ಪ್ಲೇನ್ ವಾಟರ್, ಇವು ಯಾವುದ್ರಲ್ಲಿ ಬೇಕಾದ್ರೂ ನೀವು ಬಳಸಿ 1.5 ಸ್ಕೂಪ್ನಷ್ಟು ಪ್ರೋಟೀನ್ ಕ್ರಸ್ಟ್ ಅನ್ನ ಬಳಸಿ ನಿಮ್ಮ ಇಡೀ ದಿನಕ್ಕೆ ಬೇಕಾದ ಸಾಕಷ್ಟು ಪೋಷಕಾಂಶಗಳನ್ನ ನಾವು ಇದ್ರ ಮೂಲಕ ನಾವು ತಗೋಬಹುದು. ಎಸ್ಪೆಷಲಿ ಜಿಮ್ಗೆ ಹೋಗುವಂತಹ ವ್ಯಕ್ತಿಗಳು, ಸ್ಪೋರ್ಟ್ಸ್ ಆಡುವಂತಹ ವ್ಯಕ್ತಿಗಳು, ಮಾರ್ಕೆಟಿಂಗ್ ಕೆಲಸಗಳು ಮಾಡುವಂತಹ ವ್ಯಕ್ತಿಗಳು, ದೈಹಿಕವಾಗಿ ನಿತ್ರಾಣ ಹೊಂದುವಂತಹ ವ್ಯಕ್ತಿಗಳು, ಸೊ ಯಾರಿಗೆ ಮಸಲ್ ಪವರ್, ಮಸಲ್ ಸ್ಟಾಮಿನಾ ಚೆನ್ನಾಗಿರಬೇಕು ಅಂತ ಅನ್ಕೊಂತೀರಾ ಅಂತಹ ವ್ಯಕ್ತಿಗಳಿಗೆ ಪ್ರೋಟೀನ್ ಕ್ರಸ್ಟ್ ತುಂಬಾ ವಿಶೇಷವಾಗಿ ನಾನು ಇಲ್ಲಿ ರೆಕಮೆಂಡ್ ಮಾಡ್ತೀನಿ. ಚಾಕ್ಲೇಟ್ ಫ್ಲೇವರ್, ವೆಲ್ವೆಟ್ ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ಸೊ ನೀರಿನಲ್ಲಿ ಬೆರೆಸಿದ್ರು ಕೂಡ ಒಳ್ಳೆ ಒಂದು ರುಚಿಕರವಾಗಿ ನಾವು ಮಕ್ಕಳಿಗೂ ಕೂಡ ಇದನ್ನ ಮಾಡಬಹುದು. ಈಗ ಬೇಸಿಗೆ ಕಾಲ ಗೋಪಿನಾಥ್ ಅವರೆ, ಬೇಸಿಗೆ ಕಾಲ ಇರೋದ್ರಿಂದ ಏನು ಅಂದ್ರೆ ಒಂದು ಒಳ್ಳೆ ತಣ್ಣಗಿರುವಂತಹ ಕೂಲ್ ಸ್ಮೂದಿ ತರ ಮಾಡಿ ಸಾಯಂಕಾಲ ಅಥವಾ ಮೇ ಬಿ ಮಕ್ಕಳು ಮನೆಗೆ ಸಂಜೆ ಬಂದ ಮೇಲೆ ಅಥವಾ ಯಾವಾಗ ಬೇಕಾದ್ರು ಸೊ ನಿಮಗೆ ಬೇಕಾದ ರೀತಿಯಲ್ಲಿ ತಂಪಾಗಿರುವಂತಹ ಪಾನೀಯಗಳ ಜೊತೆ ಇದನ್ನ ಬೆರೆಸಿ ನೀವು ತೆಗೆದುಕೊಳ್ಳಬಹುದು. ಆ ರೀತಿ ಕೂಡ ಉತ್ತೇಜನ ಕೊಡಬಹುದು. ಸೋ ದಟ್ ನಿಮ್ಮ ದೇಹಕ್ಕುಂಟಾದಂತಹ ನಿತ್ರಾಣನು ಕಡಿಮೆ ಆಗತ್ತೆ, ನಿಮ್ಮ ದೇಹ ಬಯಸುವಂತಹ ತಂಪಾದ ಪಾನೀಯ ಕೂಡ ನಿಮ್ಮ ದೇಹಕ್ಕೆ ಹೋಗುತ್ತೆ. ಸೊ ದಟ್ ಈಸ್ ಅ ಬೆಸ್ಟ್ ವೇ ಟು ಟೇಕ್ ದ ಪ್ರೋಟೀನ್ ಕ್ರಸ್ಟ್. ಖಂಡಿತ ಪ್ರೋಟೀನ್ ಕ್ರಸ್ಟ್ ಅನ್ನ 12 ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ತಗೋಬಹುದು ಸ್ನೇಹಿತರೆ. ಅರ್ಥ ಆಯ್ತಾ, ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಸೊ ಇದು ಒಂದು ಕಡೆ. ಸೊ ಇನ್ನೊಂದು ಕಡೆ ನಾವು ಮಾತಾಡಬೇಕಾಗಿರೋದು, ಎಲ್ಲಿ ನೋಡಿದ್ರು ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡೋದಕ್ಕೆ ಏನ್ ಮಾಡಬೇಕು? ಸೊ ಗಂಟು ನೋವು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಇದೆ, ರಕ್ತ ಸಂಚಾರ ಸುಗಮವಾಗ್ಲಿಲ್ಲ. ಸೊ ಈ ರೀತಿ ಅವಶ್ಯಕತೆಗಳು ತುಂಬಾ ಇದೆ. ಏನ್ ಮಾಡಬೇಕು ಅನ್ನುವಂತಹ ಪರಿಚಯದಲ್ಲಿ ಅಥವಾ ಕ್ರಮದಲ್ಲಿ ಒಮೇಗಾ 3 ಪೋಷಕಾಂಶಗಳ ಬಗ್ಗೆ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಏನ್ ಕಲ್ಯಾಣಿ ಅವರೇ, ನಾನೇನ್ ಹೇಳಿದೆ, ಒಮೇಗಾ 3 ಅನ್ನುವಂತಹ ಪೋಷಕಾಂಶ ನಾವು ಟಿವಿಗಳಲ್ಲಿ ನೋಡ್ತೀವಿ, ದೂರವಾಹಿನಿಗಳಲ್ಲಿ ನೋಡ್ತೀವಿ.
ಒಮೇಗಾ ತ್ರೀ ನನ್ನ ಪ್ರೋಟೀನ್ ಅಲ್ಲಿ ಸಾರಿ ನನ್ನ ಪ್ರಾಡಕ್ಟ್ ಅಲ್ಲಿ ಒಮೇಗಾ ತ್ರೀ ಇದೆ, ಯಾಕೆ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂದ್ರೆ, ಬೆಳಿಬೇಕಾದ್ರೆ ಮೆದುಳಿಗೆ ಸಪೋರ್ಟ್ ಮಾಡ್ತದೆ, ಬೆಳೆದಾದ ಮೇಲೆ ಹೃದಯಕ್ಕೆ ಸಪೋರ್ಟ್ ಮಾಡ್ತದೆ, ಆಮೇಲೆ ವಯಸ್ಕರಿಗೆ ಅಥವಾ ವಯಸ್ಸಾದವ್ರಿಗೆ ರಕ್ತದ ಒತ್ತಡವನ್ನು ನಿಭಾಯಿಸಬೇಕು, ಕೊಲೆಸ್ಟ್ರಾಲ್ ಅನ್ನು ನಿಭಾಯಿಸಬೇಕು, ಮೆದುಳಿನ ಕಾರ್ಯಕಲಾಪಗಳನ್ನು ಹತೋಟಿಯಲ್ಲಿಡಬೇಕು, ಇವೆಲ್ಲವಕ್ಕೂ ತಕ್ಕ ಹಾಗೆ ಇವೆಲ್ಲವಕ್ಕೂ ಸರಿ ಹೊಂದುವ ಹಾಗೆ ಸುವಿಶೇಷವಾಗಿ ಬೆಳೆಯುವ ಮಕ್ಕಳಿಂದ ಹಿಡ್ಕೊಂಡು ಹನ್ನೆರಡು ವರ್ಷದ ಮೇಲ್ಪಟ್ಟಿಂದ ಹಿಡ್ಕೊಂಡು ಎಲ್ಲಾ ಕುಟುಂಬದ ವ್ಯಕ್ತಿಗಳಿಗೆ ಈ ಪ್ರಯೋಜನಗಳನ್ನ ಪಡೆಯೋದಕ್ಕೆ, ಒಮೇಗಾ ತ್ರೀ ಪ್ರಯೋಜನಗಳನ್ನ ಪಡೆಯಲು ಇಚ್ಛಿಸುವಂತ ವ್ಯಕ್ತಿಗಳು ಅಂಟಾರ್ಟಿಕ್ ಡ್ರಿಲ್ ಆಯಿಲ್, ಅಂಟಾರ್ಟಿಕ್ನ ಸಾಗರ ಅಥವಾ ಈ ಒಂದು ಸಮುದ್ರದಲ್ಲಿ ಸಿಗುವಂತಹ ಒಂದು ಜೀವರಾಶಿ ಏಡಿ ಅಂತೀನಿ, ಸೀಗಡಿ ಮೀನಿನ ಜಾತಿಗೆ ಸೇರುವಂತಹ ಈ ಮೀನಿನಿಂದ ತೆಗೆದಂತಹ ಈ ಒಮೇಗಾ ತ್ರೀ ಪ್ರತಿಯೊಬ್ಬರು ಕೂಡ ಸೇವನೆ ಮಾಡಬಹುದು. ದಿನಕ್ಕೆ 2 ಬಾರಿ ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಸುಲಭವಾಗಿ ಇದು ಬಳಕೆ ಆಗುತ್ತೆ, ಅದರ ಜೊತೆಗೆ ದೇಹದಲ್ಲಿ ಉಂಟಾಗುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಅನಾಹುತವನ್ನ ಸಾಧ್ಯವಾದಷ್ಟು ತಡೆ ಹಿಡಿಯುವಲ್ಲಿ ನಮಗೆ ಸೂಕ್ತವಾದ ಒಂದು ರಾಮಬಾಣ ಒಮೇಗಾ ತ್ರೀ ಪೋಷಕಗಳು. ಸ್ನೇಹಿತರೆ, ಒಮೇಗಾ ತ್ರೀ ಪೋಷಕಗಳು ಏನೇನ್ ಮಾಡುತ್ತೆ, ನಮ್ಮ ನಮ್ಮ ಕೀಲುಗಳಲ್ಲಿ ನಮ್ಮ ಕಾಲುಗಳಲ್ಲಿ ಉಂಟಾಗುವ ಊತ ಬಾಧೆ, ವಾತ ಬಾಧೆ, ನೋವಿನ ಬಾಧೆ, ಬೆನ್ನು ನೋವು ಸಮಸ್ಯೆಗಳು, ಹೃದಯ, ಮುಖ್ಯವಾಗಿ ನೀವು ನೆನಪಲ್ಲಿಟ್ಕೋಬೇಕಾಗಿರೋದು ಹೃದಯಕ್ಕೆ ಉಂಟಾಗುವಂತಹ ಸಾಕಷ್ಟು ದುಷ್ಪರಿಣಾಮಗಳನ್ನು ತಪ್ಪಿಸುವ ಒಂದು ಕಾರ್ಯಕಲಾಪಗಳು ಒಮೇಗಾ ತ್ರೀ ಪೋಷಕಾಂಶಗಳಿಂದ ಸಾಧ್ಯವಿದೆ. ರಕ್ತದ ಒತ್ತಡವನ್ನು ನಿಭಾಯಿಸುವಂತಹ ಒಂದು ಗುಣಗಳು ಒಮೇಗಾ ತ್ರೀ ಅನ್ನುವ ಪೋಷಕಾಂಶದಲ್ಲಿ ಅಧಿಕವಾಗಿ ನಾವು ನೋಡ್ತೀವಿ. ಸೊ ಕ್ವಾಲಿಟಿ ಒಮೇಗಾ ತ್ರೀ ನಮಗೆ ಕ್ರಿಲ್ ಆಯಿಲ್ ಮೂಲಕ ಸಿಗ್ತಾ ಇದೆ. ಅಂಡ್ ಕಾಗ್ನಿಟಿವ್ ಕಲಿಕೆ, ಜ್ಞಾಪಕ ಶಕ್ತಿ, ಮೆದುಳಿನ ಚುರುಕುತನ, ಆ ಒಂದು ಕಾರ್ಯಕಲಾಪಗಳಿಗೂ ಕೂಡ ಸಮೃದ್ಧಿಯಾದ ಕೊಡುಗೆ ಒಮೇಗಾ ತ್ರೀ. ಇನ್ನ ದೃಷ್ಟಿಯ ಆರೋಗ್ಯ ನಮ್ಮ ಕಣ್ಣಿಗೆ ವಿಶೇಷವಾಗಿ, ಸೊ ಬೇಗ ಸೊ ದೃಷ್ಟಿಯ ಆರೋಗ್ಯವನ್ನು ನಾವು ಕ್ಷೀಣಿಸೋದು ನೋಡ್ತೀವಿ. ದೃಷ್ಟಿಯ ಆರೋಗ್ಯದಲ್ಲೂ ತನ್ನದೇ ಆದ ಪಾತ್ರವನ್ನ ಹಿಡಿದಿಟ್ಕೊಂಡಿದೆ ಒಮೇಗಾ ತ್ರೀ. ಅದು ಮಾತ್ರ ಅಲ್ಲ, ಚರ್ಮದ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೂ ಕೂಡ, ಚರ್ಮದ ತೇವಾಂಶ, ಕೂದಲಿನ ಆರೋಗ್ಯ, ಚರ್ಮದ ತೇವಾಂಶ, ಮಾಯಿಶ್ಚರ್ ಲೆವೆಲ್ ಅನ್ನ ರಿಟೈನ್ ಮಾಡ್ಕೊಳ್ತಾ ತುಂಬಾ ಸಾಫ್ಟ್ ಆಗಿ ಯಂಗ್ ಆಗಿ ಕಾಣೋದಕ್ಕೆ ಒಮೇಗಾ ತ್ರೀ ತನ್ನದೇ ಆದ ಕೊಡುಗೆ ಇದೆ. ಆ ಒಂದು ಒಮೇಗಾ ತ್ರೀ ಒಂದು ಅಂಟಾರ್ಟಿಕಾ ಕ್ರಿಲ್ ಆಯಿಲ್ ಅನ್ನುವಂತಹ ಕ್ಯಾಪ್ಸೂಲ್ನ ಅಥವಾ ಸಾಫ್ಟ್ ಜೆಲ್ನ ಮುಖಾಂತರ ನಮಗೆ ಸಿಗುತ್ತೆ. ಊಟದ ನಂತರ ಬೆಳಗ್ಗೆ ಒಂದು, ರಾತ್ರಿ ಒಂದು, ಬೆಳಗ್ಗೆ ಒಂದು, ರಾತ್ರಿ ಒಂದು ತಗೊಂಡು ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬಹುದು, ಸಾಕಷ್ಟು ಪ್ರಯೋಜನಗಳನ್ನು ಹೊಂದಬಹುದು 12 ವರ್ಷದ ಮೇಲ್ಪಟ್ಟು. ಸ್ನೇಹಿತರೆ, ನಾನು ಏಜ್ ಗ್ರೂಪ್ ಅನ್ನ ಕರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ, ಕೇಳಿಸ್ಕೋಬೇಕು, ವಿಡಿಯೋವನ್ನ ರಿಪೀಟ್ ಮಾಡ್ಬೇಕು ನೀವು. 12 ವರ್ಷದ ಮೇಲ್ಪಟ್ಟು. ಅದೇ ರೀತಿ ಸಸ್ಯ ಮೂಲದಲ್ಲಿ ನನಗೆ ಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಆಯಿಲ್ ಅನ್ನುವಂತಹ ವಿಶೇಷವಾದ ಮೂಲ, ಆ ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಆಯಿಲ್, ಫ್ಲಾಕ್ಸ್ ಸೀಡ್ ಆಯಿಲ್. ಸೊ ಈ ಒಂದು ಫ್ಲಾಕ್ಸ್ ಸೀಡ್ ಆಯಿಲ್ ಅನ್ನುವಂತಹ ವಿಶೇಷವಾದ ಪ್ರಾಡಕ್ಟ್ ಅನ್ನ ನೀವು ಸಸ್ಯಹಾರಿಗಳಿಗೆ ಕೊಡೋದ್ರ ಮೂಲಕ ಇದೇ ಪ್ರಯೋಜನಗಳನ್ನ ನಾವು ಖಂಡಿತ ರೆಕಮೆಂಡ್ ಮಾಡುವಂತದ್ದು. ಸ್ನೇಹಿತರೆ, ದಿನಕ್ಕೆ 2 ಸಾಫ್ಟ್ ಜೆಲ್ ಫ್ಲಾಕ್ಸ್ ಸೀಡ್ ಆಯಿಲ್ ಅನ್ನ ತಿನ್ನುವುದರ ಮೂಲಕ ಖಂಡಿತ ನಾನು ಹೇಳಿದ ಪ್ರಯೋಜನಗಳನ್ನ ಕೊಡಬಹುದು. ಹಾರ್ಟ್ ಹೆಲ್ತ್, ವಿಷನ್ ಹೆಲ್ತ್, ಚೆನ್ನಾಗಿ ಡೈಜೆಷನ್ ಆಗುವಂತದ್ದು, ಕೊಲೆಸ್ಟ್ರಾಲ್ ನ ಒಂದು ಪ್ರೊಫೈಲ್ ಹತೋಟಿಯಲ್ಲಿಡುವಂತದ್ದು, ರಕ್ತದ ಒತ್ತಡವನ್ನು ನಿಭಾಯಿಸುವಂತದ್ದು, ನರನಾಡಿಗಳ ಆರೋಗ್ಯ, ನರ್ವಸ್ ಸಿಸ್ಟಮ್ ಅಲ್ಲಿ ಉಂಟಾಗುವ ವ್ಯತ್ಯಯ, ಏಜಿಂಗ್ ಪ್ರೋಸೆಸ್, ಚರ್ಮಕ್ಕೆ ಉಂಟಾಗುವಂತಹ ಏಜಿಂಗ್ ಸಿಂಪ್ಟಮ್ಸ್ ಅನ್ನು ಹತೋಟಿಯಲ್ಲಿಡೋದಕ್ಕೆ ಈ ರೀತಿ ಫ್ಲಾಕ್ಸ್ ಆಯಿಲ್ ನ ಒಂದು ಕೊಡುಗೆ ನಾವಿಲ್ಲಿ ಸಸ್ಯಹಾರಿಗಳಿಗೂ ಕೂಡ ಆಪ್ಷನ್ ಅನ್ನ ಇಟ್ಟಿದ್ದೀವಿ. ಊಟದ ನಂತರ ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಸಾಫ್ಟ್ ಜೆಲ್ ಅಂತ ಇದನ್ನ ಕರೀತೀವಿ ಸ್ನೇಹಿತರೆ. ಇದು ಯಾವುದೇ ರೂಪದ ಟ್ಯಾಬ್ಲೆಟ್ ಅಲ್ಲ, ಇದರ ಸಾಫ್ಟ್ ಜೆಲ್ ಒಂದು ಮುತ್ತಿನ ಆಕಾರದಲ್ಲಿ ಸಣ್ಣ ಕೋಟಿಂಗ್ ನ ಮುಖಾಂತರ ಈ ಒಂದು ಪ್ರಮಾಣವನ್ನ, ಈ ಒಂದು ಪ್ರಾಡಕ್ಟ್ ಗಳನ್ನು ನಾವು ಬಳಸಬಹುದು. ಸೊ ಫ್ಲಾಕ್ಸ್ ಆಯಿಲ್ ಒಂದು ಕಡೆ, ಅಕ್ರಿಲ್ ಆಯಿಲ್ ಇನ್ನೊಂದು ಕಡೆ. ಇಷ್ಟೇ ಸ್ನೇಹಿತರೆ, ತುಂಬಾ ಜನ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಇಷ್ಟೇ.
ನನಗೆ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ನಿಮ್ಮಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರಬಹುದು. ಇಷ್ಟೆಲ್ಲಾ ಉತ್ಪನ್ನಗಳಿದೆ, ನಾನ್ ಏನನ್ನ ಬಳಸಬಹುದು ಅನ್ನೋದಕ್ಕೆ ನನ್ನ ಉತ್ತರ ಈ ಐದು ಪ್ರಾಡಕ್ಟ್ಗಳು. ನೀವು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ವೃತ್ತಿಗೆ ಅನುಗುಣವಾಗಿ, ಅವಶ್ಯಕತೆಗೆ ಅನುಗುಣವಾಗಿ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ, ನಿಮಗೆ ಬೇಕಾದಂತಹ ಒಂದು ಪ್ರಯೋಜನಗಳನ್ನ ಪಟ್ಟಿ ಮಾಡಿಕೊಂಡು ಎರಡು ಅಥವಾ ಮೂರು ಉತ್ಪನ್ನಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಂಪೂರ್ಣ ಆರೋಗ್ಯವನ್ನ, ನಿಮ್ಮ ಸಕಲ ಒಂದು ರೀತಿಯಲ್ಲೂ ಕೂಡ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಖಂಡಿತ ಅವುಗಳನ್ನ ನೀವು ರೆಕಮೆಂಡ್ ಮಾಡಬಹುದು, ನೀವು ಕೂಡ ಬಳಸಬಹುದು, ಕುಟುಂಬದ ವ್ಯಕ್ತಿಗಳಿಗೂ ಕೂಡ ನೀವು ರೆಕಮೆಂಡ್ ಮಾಡಬಹುದು. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಬಟ್ ಫೈನಲಿ ಇನ್ನೊಂದು ಪ್ರಾಡಕ್ಟ್ ಇದೆ, ವಿಶೇಷವಾಗಿ ನಾನು ಮಾತಾಡಲೇಬೇಕು. ಯಾಕಂದ್ರೆ ಆಂಟಿ ಆಕ್ಸಿಡೆಂಟ್ ದೇಹದಲ್ಲಿ ಅತಿ ಶೀಘ್ರವಾಗಿ ನಮಗೆ ಡ್ಯಾಮೇಜ್ ಆಗೋದ್ರಿಂದ ಕಣ್ಣಿನ ಸಮಸ್ಯೆಗಳು, ಮೆದುಳಿನ ಮೇಲೆ ಉಂಟಾಗುವ ಒತ್ತಡದಿಂದ ಮೈಗ್ರೇನ್ ತಲೆನೋವುಗಳು, ಚರ್ಮದ ಮೇಲೆ ರೇಡಿಯೇಷನ್ ನ ಪ್ರಭಾವದಿಂದ ಉಂಟಾಗುವಂತಹ ಕೆಲವು ಪಿಗ್ಮೆಂಟೇಷನ್ ಸಮಸ್ಯೆಗಳು, ಈ ರೀತಿ ಸಮಸ್ಯೆಗಳು, ವಯಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ನೀವು ಅರೆಸ್ಟ್ ಮಾಡಬೇಕು ಅಂದ್ರೆ, ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ವಯಸ್ಸಾಗ್ತಾ ಆಗ್ತಾ ನಮ್ಮ ಅಂಗಾಂಗಗಳ ಮೇಲೆ ಉಂಟಾಗುವಂತಹ ಒತ್ತಡವನ್ನ ನಿಭಾಯಿಸೋದಕ್ಕೆ ನೀವು ಇಷ್ಟಪಟ್ಟರೆ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಅದರ ಒಂದು ಮಾಹಿತಿ ಕೂಡ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ, ವಿಶೇಷವಾಗಿ ನಾನು ಮಾತಾಡಲೇಬೇಕು, ದಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಮೋದಿ ಕೇರ್ ಅಲ್ಲಿರುವಂತಹ ಒಂದು ವಿಶೇಷ ಪವರ್ಫುಲ್ ಒಂದು ಪ್ರಾಡಕ್ಟ್ ಅಂದ್ರೆ ಇಂಟೆಲೆಕ್ಟೆ ಅನ್ನುವಂತಹ ಪ್ರಾಡಕ್ಟ್ ಅಲ್ಲಿ ಇರುವಂತಹ ಸಾಕಷ್ಟು ಎಂಜೋಜಿನಾಲ್ ಅಂತಹ ವಿಶೇಷವಾದ ಕಾರ್ಯವೈಖರಿಯನ್ನು ಹೊಂದಿರುವಂತಹ ಒಂದು ಆಂಟಿ ಆಕ್ಸಿಡೆಂಟ್. ಬಯೋಫ್ಲವೆನಾಯ್ಡ್ಗಳು ನಿಂಬು ಜಾತಿ ಅಥವಾ ಎಲ್ಲೋ ಹಳದಿ ಬಣ್ಣದ ಹಣ್ಣುಗಳಲ್ಲಿ ಸಿಗುವಂತಹ ವಿಶೇಷವಾದ ಈ ಫೈಟೋನ್ಯೂಟ್ರಿಯಂಟ್ಗಳು, ಹಸಿರುಳ ಚೆರಿ ಎಕ್ಸ್ಟ್ರಾಕ್ಟ್ ನ ಮುಖಾಂತರ ಸಿಗುವ ವಿಟಮಿನ್ ಸಿ, ನಮ್ಮ ವಯಸ್ಸಿಗೆ ಸಂಬಂಧಪಟ್ಟ ಅಂಗಾಂಗಗಳ ಮೇಲೆ ಉಂಟಾಗುವ ಅನಾಹುತವನ್ನ ಕಡಿಮೆ ಮಾಡೋದಕ್ಕೆ ನಾವು ಖಂಡಿತ ಈ ಪ್ರಾಡಕ್ಟ್ಗಳನ್ನ ಬಳಸಬಹುದು. ಯಾವ ಪ್ರಾಡಕ್ಟ್ ಅನ್ನ ಬಳಸಬಹುದು? ಬನ್ನಿ, ಏನಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ನಿಮ್ಮ ದೃಷ್ಟಿ ಕ್ಷೀಣಿಸಬಹುದು, ವಯಸ್ಸಾಗ್ತಾ ಆಗ್ತಾ ನಿಮ್ಮ ಜೀವಕೋಶಗಳ ಮೇಲೆ ಒತ್ತಡ ಬೀಳಬಹುದು, ನಿಮ್ಮ ಮೆದುಳಿನ ಜೀವಕೋಶಗಳ ಮೇಲೆ ಒತ್ತಡ ಬೀಳಬಹುದು, ನಿಮ್ಮ ಮೆದುಳಿಗೆ ವಯಸ್ಸು ಬೇಗ ಅತಿ ಶೀಘ್ರವಾಗಿ ಉಂಟಾಗಬಹುದು, ಜ್ಞಾಪಕ ಶಕ್ತಿಯ ಕೊರತೆ ಉಂಟಾಗಬಹುದು, ಚರ್ಮ ಸುಕ್ಕುಗಟ್ಟಬಹುದು, ಚರ್ಮದ ಆರೋಗ್ಯ ದೃಢತೆ ಕಳ್ಕೋಬಹುದು, ಮೈಗ್ರೇನ್ ಅಂತಹ ತಲೆನೋವು ನಮಗೆ ಉಂಟಾಗಬಹುದು, ರಕ್ತ ಚಲಾವಣೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಸ್ನೇಹಿತರೆ, ಇವೆಲ್ಲದಕ್ಕೂ ರಾಮ ಬಾಣವಾಗಿ ಈ ಉತ್ಪನ್ನದಲ್ಲಿ ಸಿಗುವಂತಹ ಎಂಜೋಜಿನಾಲ್ ಅನ್ನುವಂತಹ ವಿಶೇಷವಾದ ಫೈಟೋನ್ಯೂಟ್ರಿಯಂಟ್ ರಾಮ ಬಾಣವಾಗಿ ವರ್ತಿಸುತ್ತೆ. ಸಾಕಷ್ಟು ಗ್ರಾಹಕರಲ್ಲಿ ಮೈಗ್ರೇನ್ ತಲೆನೋವುಗಳು ಕಡಿಮೆ ಆಗಿರುವುದನ್ನ ಗಮನಿಸಿದೀವಿ. ಸಾಕಷ್ಟು ಗ್ರಾಹಕರಲ್ಲಿ ತಮ್ಮ ಚರ್ಮದ ಮೇಲೆ ಉಂಟಾಗುವ ರೇಡಿಯೇಷನ್ ದುಷ್ಪರಿಣಾಮವನ್ನ ಕಡಿಮೆ ಆಗಿರೋದು ಗಮನಿಸಿದೀವಿ. ಸಾಕಷ್ಟು ಗ್ರಾಹಕರಲ್ಲಿ ದೃಷ್ಟಿಯ ಒಂದು ತೀಕ್ಷ್ಣತೆಯನ್ನ ವೃದ್ಧಿಸುವಲ್ಲಿ ಈ ಒಂದು ಉತ್ಪನ್ನ ಸಪೋರ್ಟ್ ಮಾಡಿರೋದು ಗಮನಿಸಿದೀವಿ. ರಕ್ತದ ಚಲಾವಣೆ, ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡಿರೋದ್ರಲ್ಲಿ ಸಾಕಷ್ಟು ಅಂಶವನ್ನ ವ್ಯತ್ಯಾಸವನ್ನ ನಾವು ಗಮನಿಸಿದೀವಿ. ಹಾಗಾದ್ರೆ ನೀವು ಇಷ್ಟಪಟ್ರೆ ಸ್ನೇಹಿತರೆ, ಈ ಪ್ರಾಡಕ್ಟ್ ಅನ್ನ ಎಲ್ಲ ವ್ಯಕ್ತಿಗಳು, 18 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳು ತನ್ನ ಮೆದುಳಿನ ತೀಕ್ಷ್ಣತೆಯನ್ನ ಕಾಪಾಡಿಕೊಳ್ಳೋದಕ್ಕೆ, ಏನು ಮೆದುಳಿನ ಚುರುಕುತನವನ್ನ ಕಾಪಾಡಿಕೊಳ್ಳೋದಕ್ಕೆ, ದೃಷ್ಟಿಯ ತೀಕ್ಷ್ಣತೆಯನ್ನ ಕಾಪಾಡಿಕೊಳ್ಳೋದಕ್ಕೆ, ಹೃದಯದ ಆರೋಗ್ಯವನ್ನ ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ, ಕೂದಲು ಹಾಗೂ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ತಾ ಒಟ್ಟಾರೆ ನಮ್ಮ ಎಲ್ಲಾ ಅವಯವಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಇಂಟೆಲೆಕ್ಟ್ ಅನ್ನುವಂತಹ ಪ್ರಾಡಕ್ಟ್ ಅನ್ನ ಒಂದೇ ಟ್ಯಾಬ್ಲೆಟ್ ಪ್ರತಿನಿತ್ಯ ಊಟಕ್ಕಿಂತ ಮುಂಚೆ, ಇದು ಬೆಳಗಿನ ಜಾವ ಬಳಸೋದ್ರಿಂದ ಊಟಕ್ಕಿಂತ ತಿಂಡಿಗಿಂತ ಮುಂಚೆ, ಅರ್ಧ ಗಂಟೆ ಮುಂಚೆ ಒಂದೇ ಕ್ಯಾಪ್ಸೂಲ್ ಅನ್ನ ಬಳಸೋದಕ್ಕೆ ಟ್ರೈ ಮಾಡಿ ಹೇಳಿ, ಖಂಡಿತ ಒಂದಷ್ಟು ದಿನಗಳಾದ ಮೇಲೆ 2, 3, 4 ತಿಂಗಳ ನಂತರ ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ಟೆಸ್ಟಿಮೋನಿ, ಒಳ್ಳೆಯ ಒಂದು ಅನುಭವ, ಒಳ್ಳೆಯ ರಿಸಲ್ಟ್ಗಳು, ಫಲಿತಾಂಶಗಳು ಗಮನಿಸೋದಕ್ಕೆ ಸಾಧ್ಯ ಆಗ್ತದೆ. ಇಂಟೆಲೆಕ್ಟ್ ಕೇಳಿ ತಿಳ್ಕೊಳ್ಳಿ, ಸಾಕಷ್ಟು ಜನ ಹಳೆ ಗ್ರಾಹಕರು ಇದನ್ನ ಬಳಸಿ ಒಂದು ಒಳ್ಳೆಯ ಪ್ರಯೋಜನಕಾರಿ ಅಂಶಗಳನ್ನ ಗಮನಿಸಿದ್ದಾರೆ. ನಿಮಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ವಿದ್ಯಾಭ್ಯಾಸವನ್ನ
ನಾನು ಇಲ್ಲಿಗೆ ನಿಲ್ಸಿರ್ತೀನಿ, ಟ್ರೈನ್ಗೆ ನಿಲ್ಸಿರ್ತೀನಿ, ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಾರ ಬುಧವಾರ. ಅಲ್ಲಿ ನಾನು ನಿಮಗೆ ಮಾತಾಡ್ತೀನಿ ಬೇರೆ ಬೇರೆ ಸೆಗ್ಮೆಂಟ್ ಗಳನ್ನ ಮತ್ತೆ ಯಾವ ರೀತಿ ಪ್ರಾಡಕ್ಟ್ ಗಳನ್ನ ಬಳಸ್ಕೋಬೇಕು ಅಂತ. ಓಕೆ, ಸೊ ಟೇಕ್ ಕೇರ್, ಬಬಾಯ್. ಇನ್ನೊಂದು ವಿಶೇಷವಾದ ಒಂದು ನಾನು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಕಡಾಖಂಡಿತವಾಗಿ ಮಾರ್ಚ್ 10ನೇ ತಾರೀಕೊಳಗೆ KYC ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಯಾರು ಮುಗಿಸಿಲ್ವೋ, ಯಾರು ವೆರಿಫಿಕೇಶನ್ ಮುಗಿಸಿಲ್ವೋ, ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದರ ದುಷ್ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ಮತ್ತೊಂದ್ಸಲ ಕೇಳ್ಕೊಳ್ತೀನಿ, ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಯಾರೆಲ್ಲ ಮೋದಿ ಕೇರ್ ಕನ್ಸಲ್ಟೆಂಟ್ ಇದ್ದೀರಾ, KYC ಸಬ್ಮಿಷನ್ ಅನ್ನ ಮಾಡಿ ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಸೊ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗಲಿ. ಥ್ಯಾಂಕ್ ಯು.